ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್ ಸ್ನೇಹಿತರೆ ಪ್ರಿವಿಯಸ್ ಕ್ಲಾಸ್ನಲ್ಲಿ ಪರ್ಸಂಟೇಜ್ ಬಗ್ಗೆ ಕ್ವಶನ್ಸ್ ನೋಡಿದ್ರಿ ಸುಮಾರು ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇವಾಗ ಈ ಕ್ವಶನ್ಸ್ಗಿದೆ ಹೌದಾ ಲಾಸ್ಟ್ ಕ್ಲಾಸ್ನಲ್ಲಿ ಪರ್ಸಂಟೇಜ್ ಬಗ್ಗೆ ನೋಡಿದ್ರಿ ಪರ್ಸಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಚುನಾವಣೆ ಬಗ್ಗೆ ನೋಡಿದ್ರಿ ಮಾರ್ಕ್ಸ್ ಬಗ್ಗೆ ನೋಡಿದ್ರಿ ಹೌದಾ ಇವತ್ತಿನ ಏನು ಬರ್ತವೆ ಒಂದು ಪರೀಕ್ಷೆಯಲ್ಲಿ ಪರೀಕ್ಷೆಯ ಅಂಕಗಳನ್ನು ಹೇಗೆ ಕಲ್ಕೊಟ್ಟು ಮಾಡ್ತಾರೆ ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಣ ಇಲ್ಲಿ ನೋಡ್ರಿ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅಭ್ಯರ್ಥಿಯು ನಲವತ್ತೈದು ಪರ್ಸೆಂಟ್ ಅಂಕಗಳನ್ನು ಗಳಿಸಬೇಕು ಅಭ್ಯರ್ಥಿಯು ನೂರ ಅರವತ್ತು ಅಂಕಗಳನ್ನು ಓಕೆ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅಭ್ಯರ್ಥಿಯು ನಲ್ವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಬೇಕು ಅಭ್ಯರ್ಥಿಯು ಅರವತ್ತೈದು ಅಂಕಗಳನ್ನು ಪಡೆದು ಹದಿನೈದು ಅಂಕಗಳಿಂದ ಅನುತ್ತೀರ್ಣರಾದರೆ ಅನುತ್ತೀರ್ಣ ಅಂದ್ರೇನು ಫೇಲ್ ಫೇಲ್ ಆದರೆ ಪರೀಕ್ಷೆಯಲ್ಲಿನ ಗರಿಷ್ಠ ಅಂಕಗಳು ಎಷ್ಟು ಅಂತ ಕೇಳ್ತಾರೆ ಹೌದಾ ಅಭ್ಯರ್ಥಿಯು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಎಷ್ಟು ನಾಲ್ವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಬೇಕು ಹೌದಾ ನಲ್ವತ್ತು ಪರ್ಸೆಂಟ್ ನೋಡಿರಿ ಎಷ್ಟು ಪರ್ಸೆಂಟು ನಲ್ವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಬೇಕು ಹೌದಾ ಅಭ್ಯರ್ಥಿಯು ಅರವತ್ತೈದು ಅಂಕಗಳನ್ನು ಪಡೆದು ಹದಿನೈದು ಅಂಕಗಳಿಂದ ಅನುತ್ತೀರ್ಣರಾದರೆ ನಾಲ್ವತ್ ಅರವತ್ತೈದು ಅಂಕಗಳನ್ನು ಪಡೆದು ಹದಿನೈದು ಅಂಕಗಳಿಂದ ಅನುತ್ತೀರ್ಣರಾದರೆ ಅವಾಗೇನು ಮಾಡಿರಿ ಅರವತ್ತೈದು ಪ್ಲಸ್ ಹದಿನೈದು ಎರಡು ಸಂಖ್ಯೆಯನ್ನು ಕೊಡಿಸ್ರಿ ಅರವತ್ತೈದು ಪ್ಲಸ್ ಹದಿನೈದು ಎರಡು ಕುಡಿಸಿದರೆ ಎಂಬತ್ತು ನಲ್ವತ್ತು ಪರ್ಸೆಂಟ್ಗೆ ಎಂಬತ್ತಾದರೆ ಏನು ಕೇಳಿದರೆ ಪರೀಕ್ಷೆಯಲ್ಲಿನ ಗರಿಷ್ಠ ಅಂಕಗಳು ಗರಿಷ್ಠ ಅಂಕಗಳು ಏನಿರ್ತವೆ ಹಂಡ್ರೆಡ್ ಪರ್ಸೆಂಟ್ ಇರ್ತವೆ ಗರಿಷ್ಠ ಅಂಕಗಳು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳ್ತಾರೆ ಹೌದಾ ನಲ್ವತ್ತೆಷ್ಟೇ ಎಂಬತ್ತು ನಲ್ವತ್ತೆರಡಲೇ ಎಂಬತ್ತು ಹೌದಾ ಇಲ್ಲಿ ಇಂಟು ಎರಡು ಮಾಡಿದ್ರ ನೆಕ್ಸ್ಟ್ ಇಲ್ಲೂ ಇಂಟು ಎರಡು ಮಾಡಿರಿ ನೂರ ಎರಡಲೇ ಎರಡು ನೂರು ಪರೀಕ್ಷೆಯಲ್ಲಿನ ಗರಿಷ್ಠ ಅಂಕಗಳು ಎಷ್ಟು ಎರಡು ನೂರು ಪರೀಕ್ಷೆಯಲ್ಲಿನ ಗರಿಷ್ಠ ಅಂಕಗಳು ಎರಡು ನೂರು ಎಷ್ಟು ಪರ್ಸೆಂಟ್ ಉತ್ತೀರ್ಣರಾಗಲು ಅಭ್ಯರ್ಥಿ ನಲ್ವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಬೇಕು ಅಭ್ಯರ್ಥಿ ಏನು ಮಾಡಿದಾನೆ ಅರವತ್ತೈದು ಅಂಕಗಳು ಪಡೆದು ಹದಿನೈದು ಅಂಕಗಳಿಂದ ಅನುತ್ತೀರ್ಣರಾದರೆ ಅರವತ್ತೈದು ಅಂಕಗಳನ್ನು ಪಡೆದು ಹದಿನೈದು ಅಂಕಗಳಿಂದ ಅನುತ್ತೀರ್ಣರಾದರೆ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳು ಗರಿಷ್ಠ ಅಂದರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಗರಿಷ್ಠ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅರುವತ್ತೈದು ಅಂಕ ಪ್ಲಸ್ ಹದಿನೈದು ಅಂಕ ಕೂಡಿಸಿದಷ್ಟಾಯಿತು ಎಂಬತ್ತು ಅಂಕ ನಲ್ವತ್ತು ಪರ್ಸೆಂಟ್ಗೆ ಎಂಬತ್ತಾದರೆ ಟೋಟಲ್ ಗರಿಷ್ಠ ಅಂಕಗಳು ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳಿದ್ರು ನಲವತ್ತೆರಡಲೇ ಎಂಬತ್ತು ಇಲ್ಲೂ ಇಂಟು ಎರಡು ಮಾಡಿದ್ರೆ ಇಲ್ಲೂ ಇಂಟು ಎರಡು ಮಾಡಿರಿ ನೂರ ಎರಡಲೇ ಎರಡು ನೂರು ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿರಿ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅಭ್ಯರ್ಥಿಯು ನಲವತ್ತೈದು ಪರ್ಸೆಂಟ್ ಅಂಕಗಳನ್ನು ಗಳಿಸಬೇಕು ಅಭ್ಯರ್ಥಿಯು ನೂರ ಅರವತ್ತು ಅಂಕಗಳನ್ನು ಪಡೆದು ಇಪ್ಪತ್ತು ಅಂಕಗಳಿಂದ ಇಪ್ಪತ್ತು ಅಂಕಗಳಿಂದ ಅನುತ್ತೀರ್ಣ ಫೇಲಾದರೆ ಪರೀಕ್ಷೆಯಲ್ಲಿ ಇಲ್ಲೂ ಕೇಳಿದರೆ ಏನ ಕೇಳಿದರೆ ಗರಿಷ್ಠ ಅಂಕಗಳು ಎಷ್ಟು ಅಂತ ಕೇಳಿದ್ದಾರೆ ಪರೀಕ್ಷೆಯಲ್ಲಿನ ಗರಿಷ್ಠ ಅಂಕಗಳು ಸೇಮ್ ನೋಡ್ರಿ ಎಷ್ಟು ಪರ್ಸೆಂಟ್ ಅಂತೆ ನಲ್ವತ್ತೈದು ಪರ್ಸೆಂಟ್ ಹೌದಾ ನಲ್ವತ್ತೈದು ಪರ್ಸೆಂಟ್ ಆ ಎರಡು ಅಂಕಗಳ ಅಭ್ಯರ್ಥಿ ನೂರ ಅರವತ್ತು ಅಂಕಗಳು ಪಡೆದು ಇಪ್ಪತ್ತು ಅಂಕಗಳಿಂದ ಅನುತ್ತೀರ್ಣ ನಮ್ಗೆ ಸಿಕ್ಕಿದ್ದೇನು ಉತ್ತೀರ್ಣ ಆಗಲು ಅಭ್ಯರ್ಥಿ ನಲ್ವತ್ತೈದು ಪರ್ಸೆಂಟ್ ಅಂಕಗಳು ನಲ್ವತ್ತೈದು ಪರ್ಸೆಂಟ್ ತೊಗೊಂಡ್ರಿ ನೂರ ಅರುವತ್ತು ಪ್ಲಸ್ ಇಪ್ಪತ್ತು ಕುಡಿಸ್ರಿ ಎಷ್ಟಾಯಿತು ನೂರ ಎಂಬತ್ತು ಹೌದಾ ಏನಂತಾರೆ ಗರಿಷ್ಠ ಅಂಕಗಳು ಗರಿಷ್ಠ ಅಂಕಗಳಿಂದ ಎಷ್ಟು ಗರಿಷ್ಠ ಅಂಕಗಳು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಲ್ವತ್ತೈದು ಎಷ್ಟೇ ನೂರ ಎಂಬತ್ತು ನಲವತ್ತೈದು ಎರಡಲಿ ತೊಂಬತ್ತು ತೊಂಬತ್ತೆರಡಲಿ ನೂರ ಎಂಬತ್ತು ನಲವತ್ತೈದು ನಾಲ್ಕಲಿ ಒಂದು ನೂರ ಎಂಬತ್ತು ಇಲ್ಲೂ ಇಂಟು ನಾಲ್ಕು ಮಾಡಿದಿರ ನೆಕ್ಸ್ಟ್ ಇಲ್ಲೂ ಎಂಟು ನಾಲ್ಕು ಮಾಡಿರಿ ನೂರು ನಾಲ್ಕಲಿ ನಾಲ್ಕುನೂರು ನೂರು ನಾಲ್ಕಲಿ ನಾಲ್ಕುನೂರು ಯಾವುದು ಆಪ್ಷನ್ ಸಿ ಫೋರ್ ಹಂಡ್ರೆಡ್ ಆಪ್ಷನ್ ಸಿ ಫೋರ್ ಹಂಡ್ರೆಡ್ ಇನ್ನೊಂದು ಸಲ ನೋಡಿರಿ ನಲ್ವತ್ತೈದು ಪರ್ಸೆಂಟ್ ಅಂಕಗಳಿಗೆ ನೂರ ಅರವತ್ತು ಪ್ಲಸ್ ಇಪ್ಪತ್ತು ಮಾಡಿದರೆ ನೂರ ಎಂಬತ್ತು ಗರಿಷ್ಠ ಅಂಕಗಳು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಲ್ವತ್ತೈದು ಪರ್ಸೆಂಟ್ಗೆ ನೂರ ಎಂಬತ್ತಾದರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳ್ತಾರೆ ನಲ್ವತ್ತೈದು ನಾಲ್ಕಲೇ ನೂರ ಎಂಬತ್ತು ಇಲ್ಲೂ ಇಂಟು ನಾಲ್ಕು ಮಾಡಿದ್ರ ಅದೇ ಸೇಮ್ ಇಲ್ಲೂ ಇಂಟು ನಾಲ್ಕು ಮಾಡಿರಿ ನೂರು ನಾಲ್ಕು ನೂರು ನೆಕ್ಸ್ಟ್ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಗರಿಷ್ಠ ಮೂವತ್ತಾರು ಪರ್ಸೆಂಟ್ ಅಂಕಗಳನ್ನು ಪಡೆದು ಪಡೆಯಬೇಕಾಗಿದೆ ಒಬ್ಬ ವಿದ್ಯಾರ್ಥಿಯು ನೂರ ಹದಿಮೂರು ಅಂಕಗಳನ್ನು ಎಂಬತ್ತೈದು ಪಡೆದು ಎಂಬತ್ತೈದು ಅಂಕಗಳ ಅನುಕೂರ್ನೆಂದು ಪ್ರಕಟಿಸಲ್ಪಟ್ಟಿದೆ ಹಾಗಾದರೆ ಗರಿಷ್ಠ ಅಂಕಗಳು ಇದು ಕೆ ಎಸ್ ಕ್ವೇಶನ್ ಇದು ಹೌದಾ ಕೆ ಎಸ್ ಪ್ರಿಲಿಮ್ಸ್ ಕ್ವಶನ್ ಇದು ಎಷ್ಟು ಮೂವತ್ತಾರು ಪರ್ಸೆಂಟ್ ಇದೆ ಮೂವತ್ತಾರು ಪರ್ಸೆಂಟ್ ತಗೊಡ್ರಿ ಮೂವತ್ತಾರು ಪರ್ಸೆಂಟ್ ತೊಗೊಂಡ್ರೆ ನೆಕ್ಸ್ಟ್ ನೂರ ಹದಿಮೂರು ಅಂಕಗಳಿಂದ ಪಡೆದು ಎಂಬತ್ತೈದು ಅಂಕಗಳಿಂದ ಅಣುತ್ತೀರ್ಣ ನೂರ ಹದಿಮೂರು ಪ್ಲಸ್ ಎಂಬತ್ತೈದು ಕುಡಿಸ್ರಿ ಎಷ್ಟಾಯಿತು ಒಂದು ನೂರ ತೊಂಬತ್ತೆಂಟು ಹೌದಾ ಗರಿಷ್ಠ ಅಂಕಗಳಂದರೆ ಗರಿಷ್ಠ ಅಂಕಗಳಂದರೆ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡ್ರಾ ನೆಕ್ಸ್ಟ್ ನೋಡಿರಿ ಆರು ಆರು ಮೂವತ್ತಾರು ಆರು ಮೂರಲೇ ಹದಿನೆಂಟು ಒಂದು ಉಳಿತು ಆರು ಮೂರಲೇ ಹದಿನೆಂಟು ನೆಕ್ಸ್ಟ್ ಮೂರು ಎರಡಲೇ ಆರು ಮೂರು ಒಂದಲೇ ಮೂರು ಮೂರು ಒಂದಲೇ ಮೂರು ನೆಕ್ಸ್ಟ್ ಏನು ಮಾಡಿರಿ ಎರಡು ಎಷ್ಟಲೇ ನೂರು ಎರಡು ಎಷ್ಟಲೇ ನೂರು ಎರಡು ಐವತ್ತಲೇ ನೂರು ಎರಡು ಐವತ್ತಲೇ ನೂರು ಎಂಟು ಐವತ್ತು ಮಾಡಿದಿರಾ ನೆಕ್ಸ್ಟ್ ಇಲ್ಲೂ ಏನು ಮಾಡಿರಿ ಎಂಟು ಐವತ್ತು ಮಾಡಿ ಹನ್ನೊಂದು ಇಂಟು ಜೀರೋ ಜೀರೋ ಹನ್ನೊಂದು ಐದಲೇ ಐವತ್ತೈದು ಐದು ನೂರ ಐವತ್ತು ಆಪ್ಷನ್ ಬಿ ಐದುನೂರ ಐವತ್ತು ಹೌದಾ ನೋಡ್ರಿಲ್ಲಿ ಮೂವತ್ತಾರು ಪರ್ಸೆಂಟ್ಗೆ ನೂರ ತೊಂಬತ್ತೆಂಟಾದರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳ್ತಾರೆ ಮೂವತ್ತಾರು ಮೂವತ್ತಾರು ಆರು ಹೋಗುದಿಲ್ಲ ಆರು ಆರಲೆ ಮಾಡಿರಿ ಆರು ಮೂರಲೆ ಹದಿನೆಂಟು ಹತ್ತೊಂಬತ್ತು ಹದಿನೆಂಟು ಹೋದರೆ ಒಂದು ಉಳಿತು ಹದಿನೆಂಟಾಯಿತು ನೆಕ್ಸ್ಟ್ ಆರು ಮೂರಲೆ ಹದಿನೆಂಟು ನೆಕ್ಸ್ಟ್ ಮೂರು ಎರಡಲೇ ಆರು ಮೂರು ಒಂದಲೇ ಮೂರು ಮೂರು ಒಂದಲೇ ಮೂರು ನೆಕ್ಸ್ಟ್ ಎರಡು ಎಷ್ಟಲಿ ನೂರ್ರಿ ಎರಡು ಮುಗ್ಗೆ ಹನ್ನೊಂದೆಲ್ಲ ಬಿಟ್ಬಿಡ್ರಿ ನೆಕ್ಸ್ಟ್ ಎರಡು ಎಷ್ಟಲಿ ನೂರು ಎರಡು ಐವತ್ತಲೇ ನೂರು ನೆಕ್ಸ್ಟ್ ಹನ್ನೊಂದು ಐವತ್ತಲೇ ನೂರ ಐವತ್ತು ಎಷ್ಟು ಐದುನೂರ ಐವತ್ತು ನೆಕ್ಸ್ಟ್ ಸೇಮ್ ನೋಡಿರಿ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಗರಿಷ್ಠ ನಲ್ವತ್ತೆರಡು ಪರ್ಸೆಂಟ್ ಅಂಕಗಳನ್ನು ಪಡೆಯಬೇಕಾಗಿದೆ ಒಬ್ಬ ವಿದ್ಯಾರ್ಥಿಯು ನೂರ ಇಪ್ಪತ್ತು ಅಂಕಗಳನ್ನು ಪಡೆದು ಅರವತ್ತು ಅಂಕಗಳಿಂದ ಅಣುತ್ತೀರ್ಣ ಎಂದು ಪ್ರಕಟಿಸಲ್ಪಟ್ಟಿದೆ ಹಾಗಾದರೆ ಗರಿಷ್ಠ ಅಂಕಗಳು ಕೇಳಿದ್ದಾರೆ ಏನು ಕೊಟ್ಟಿದ್ದಾರೆ ನಲ್ವತ್ತೆರಡು ಪರ್ಸೆಂಟ್ ಎಷ್ಟು ಅಂಕ ಅಂದರೆ ನೂರ ಇಪ್ಪತ್ತು ಪ್ಲಸ್ ಅರುವತ್ತು ಕೊಡಿಸ್ರಿ ಒಂದು ನೂರ ಎಂಬತ್ತಾಯಿತು ಗರಿಷ್ಠ ಅಂಕಗಳಂದರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳ್ತಾರೆ ಇಲ್ಲಿ ನೋಡ್ರಿ ಎರಡು ಎರಡು ಲೇ ಎರಡು ಒಂದಲೇ ನೆಕ್ಸ್ಟ್ ಎರಡು ಒಂಬತ್ತಲೇ ಜೀರು ನೆಕ್ಸ್ಟ್ ಮೂರು ಏಳೆ ಮೂರು ಮೂರಲೇ ಜೀರು ಹೌದಾ ನೆಕ್ಸ್ಟ್ ನೋಡಿರಿ ಇಲ್ಲಿಂದೂ ಎಂಟು ಹೋಗುದಿಲ್ಲ ಇಲ್ಲಿಂದೂ ಎಂಟು ಹೋಗುದಿಲ್ಲ ಒಂದು ಸೈಡ್ ಮಾಡಿಬಿಡೋಣ ಒಂದು ಸೈಡ್ ಏಳು ಎಷ್ಟೇ ಏಳು ನಾಲ್ಕಲೇ ಇಪ್ಪತ್ತೆಂಟು ಎಷ್ಟು ಉಳಿತು ಏಳು ಇಳಿತು ಪಾಯಿಂಟ್ ಕೊಡ್ರಿ ಹೌದಾ ಏಳು ಒಂದಲೇ ಏಳು ಎರಡು ಹದಿನಾಲ್ಕು ಆರು ಇಳಿತು ಏಳು ಎಂಟ್ಲೆ ಐವತ್ತಾರು ಅಲ್ಲೂ ಇಂಟು ಫೋರ್ ಪಾಯಿಂಟ್ ಏಯ್ಟ್ ಮಾಡಿದ್ರ ಇಲ್ಲೂ ಇಂಟು ಫೋರ್ ಪಾಯಿಂಟ್ ಏಯ್ಟ್ ಮಾಡಿರಿ ಹೌದಾ ಎಷ್ಟಾಯಿತು ನಾಲ್ಕುನೂರ ಇಪ್ಪತ್ತೆಂಟು ಪಾಯಿಂಟ್ ಫೈವ್ ಹೌದಾ ನಾಲ್ಕುನೂರ ಇಪ್ಪತ್ತೆಂಟು ಪಾಯಿಂಟ್ ಫೈವ್ ಫೋರ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಹೇಗೆ ಮಾಡ್ತಾರೆ ನೋಡ್ರಿ ಇಲ್ಲಿ ಎರಡು ಎರಡಲೇ ಎರಡು ಒಂದಲೇ ಎರಡು ಒಂಬತ್ತಲೇ ನೆಕ್ಸ್ಟ್ ಮೂರು ಏಳೇ ಮೂರು ಮೂರಲೇ ಜೀರೋ ನೆಕ್ಸ್ಟ್ ಏಳು ನಾಲ್ಕಲೇ ಇಪ್ಪತ್ತೆಂಟು ಎರಡು ಉಳಿತು ಪಾಯಿಂಟ್ ಕೊಟ್ರಿ ಇಪ್ಪತ್ತೈದು ಏಳು ಎರಡಲೇ ಹದಿನಾಲ್ಕು ಆರು ಹೋಯ್ತು ಏಳೆಂಟಲೇ ಐವತ್ತಾರು ನಾಲ್ಕು ಹೋಯಿತು ಏಳೈದಲೇ ಮೂವತ್ತೈದು ಏಳು ಏಳೈದಲೇ ಮೂವತ್ತೈದು ನೆಕ್ಸ್ಟ್ ಫೋರ್ ಪಾಯಿಂಟ್ ಹಂಡ್ರೆಡ್ ಇಂಟು ಫೋರ್ ಪಾಯಿಂಟ್ ಟು ಏಯ್ಟ್ ಪೈ ಮಾಡಿರಿ ನಾಲ್ಕುನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ನೆಕ್ಸ್ಟ್ ನೋಡಿರಿ ಸೇಮ್ ಇದೆಯ ನೋಡಿರಿ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಯು ಅರವತ್ತು ಪರ್ಸೆಂಟ್ ಅಂಕ ಪಡೆದು ಆದರೆ ಅನುತ್ತೀರ್ಣರಾದವರು ನಾಲ್ಕುನೂರು ವಿದ್ಯಾರ್ಥಿಗಳು ಒಟ್ಟು ಪರೀಕ್ಷೆಗೆ ಕುಳಿತ ವಿದ್ಯಾರ್ಥಿಗಳು ಎಷ್ಟು ಅಂತ ಕೇಳ್ತಾರೆ ಹೌದಾ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಎಷ್ಟು ಅರವತ್ತು ಪರ್ಸೆಂಟ್ ಆದರೆ ಅನುತ್ತೀರ್ಣರಾದವರು ಎಷ್ಟು ನಾಲ್ನೂರು ವಿದ್ಯಾರ್ಥಿಗಳು ಒಟ್ಟು ಪರೀಕ್ಷೆ ಕುಳಿತ ವಿದ್ಯಾರ್ಥಿಗಳು ಎಷ್ಟು ಇಂಗೆ ಕೇಳ್ತಾರೆ ಉತ್ತೀರ್ಣನಾದ ವಿದ್ಯಾರ್ಥಿಗಳು ಎಷ್ಟು ಅರುವತ್ತು ಪರ್ಸೆಂಟ್ ಹೌದಾ ಉತ್ತೀರ್ಣ ಆದ ವಿದ್ಯಾರ್ಥಿಗಳು ಅರವತ್ತು ಪರ್ಸೆಂಟ್ ಆದರೆ ಅನುತ್ತೀರ್ಣ ಆದವರು ಎಷ್ಟಿದೆ ನಾಲ್ಕುನೂರು ನೆಕ್ಸ್ಟ್ ಹಂಡ್ರೆಡ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಅರವತ್ತು ತೆಗಿರಿ ಎಷ್ಟು ಕುಳಿತು ನಲ್ವತ್ತು ಪರ್ಸೆಂಟ್ ನಾಲ್ವತ್ತು ಪರ್ಸೆಂಟ್ ಎಷ್ಟು ಕೊಟ್ಟಿದ್ದಾರೆ ನಾಲ್ಕುನೂರು ವಿದ್ಯಾರ್ಥಿಗಳಂತೆ ಹಾಗಾದರೆ ಗರಿಷ್ಠ ಕೇಂದ್ರ ಗರಿಷ್ಠ ಅಂದರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ನಲ್ವತ್ತಷ್ಟೇ ನಲ್ವತ್ತು ಹತ್ತಲೇ ನಾಲ್ಕುನೂರು ನೆಕ್ಸ್ಟ್ ಇಲ್ಲಿ ಇಂಟು ಹತ್ತು ಮಾಡಿರಿ ನೂರ ಹತ್ತಲೆ ಒಂದು ಸಾವಿರ ಅನ್ಸರ್ ಯಾವುದು ಆಪ್ಷನ್ ಡಿ ಒಂದು ಸಾವಿರ ಹೌದಾ ಒಂದು ಪರೀಕ್ಷೆ ಉತ್ತೀರ್ಣ ಆದ ವಿದ್ಯಾರ್ಥಿಗೂ ಅರವತ್ತು ಪರ್ಸೆಂಟ್ ಆದರೆ ಅನುತ್ತೀರ್ಣ ಆದವರು ನಾಲ್ಕುನೂರು ವಿದ್ಯಾರ್ಥಿಗಳು ಉತ್ತೀರ್ಣರಾದವರು ಅರವತ್ತು ಪರ್ಸೆಂಟ್ ಇನ್ನೇನಿದಾರಲ್ಲ ನಲ್ವತ್ತು ಪರ್ಸೆಂಟ್ ಅನುತ್ತೀರ್ಣ ನಲ್ವತ್ತು ಪರ್ಸೆಂಟ್ಗೆ ಎಷ್ಟು ನೂರು ವಿದ್ಯಾರ್ಥಿಗಳು ನಾಲ್ಕುನೂರು ವಿದ್ಯಾರ್ಥಿಗಳಾದರೆ ಒಟ್ಟು ಪರೀಕ್ಷೆ ಕುಳಿತ ವಿದ್ಯಾರ್ಥಿಗಳು ಎಷ್ಟು ಅಂತ ಕೇಳಿದ್ದಾರೆ ಒಟ್ಟು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ಗೆ ಆದರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳಿದ್ದಾರೆ ನಲ್ವತ್ತು ಹತ್ತಲೆ ನಾಲ್ಕುನೂರು ಇಲ್ಲೂ ಎಂಟು ಹತ್ತು ಮಾಡಿರಿ ನೂರು ಹತ್ತಲೆ ಒಂದು ಸಾವಿರ ನೆಕ್ಸ್ಟ್ ಬನ್ನಿ ಇವಾಗ ನೋಡ್ರಿ ಸ್ವಲ್ಪ ಚೇಂಜ್ ಆಗುತ್ತೆ ಒಂದು ಗ್ರಂಥಾಲಯದಲ್ಲಿ ಶೇಕಡ ಮೂವತ್ತು ಪರ್ಸೆಂಟ್ ಪುಸ್ತಕಗಳು ಇಂಗ್ಲೀಷ್ನಲ್ಲಿವೆ ಶೇಕಡ ಐವತ್ತು ಪುಸ್ತಕಗಳು ಹಿಂದಿಯಲ್ಲಿವೆ ಹಾಗೂ ಉಳಿದ ನಾಲ್ಕುನೂರು ಪುಸ್ತಕಗಳು ಬೇರೆ ಭಾಷೆಯಲ್ಲಿವೆ ಹಾಗಾದರೆ ಗ್ರಂಥ ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ನೋಡ್ರಿ ಗ್ರಂಥಾಲಯ ಶೇಕಡ ಮೂವತ್ತು ಪರ್ಸೆಂಟ್ ಪುಸ್ತಕಗಳು ಇದ್ರಾಗ ಇಂಗ್ಲೀಷ್ನಲ್ಲಿ ಇಂಗ್ಲೀಷಿನಲ್ಲಿ ಮೂವತ್ತು ಪರ್ಸೆಂಟ್ ನೆಕ್ಸ್ಟ್ ಹಿಂದಿಯಲ್ಲಿ ಎಷ್ಟಿದಾವೆ ಹಿಂದಿಯಲ್ಲಿ ಐವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಪ್ಲಸ್ ಐವತ್ತು ಪರ್ಸೆಂಟ್ ಕುಡಿಸ್ರಿ ಎಷ್ಟಾಯಿತು ಎಂಬತ್ತು ಪರ್ಸೆಂಟ್ ಏನ್ ಕೇಳಿದರೆ ಗ್ರಂಥಾಲಯದಲ್ಲಿರುವ ಒಟ್ಟು ಒಟ್ಟು ಅಂದರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಒಟ್ಟು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಮೈನಸ್ ಎಂಬತ್ತು ಪರ್ಸೆಂಟ್ ಮಾಡಿ ಎಷ್ಟಾಯಿತು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ಗೆ ಉಳಿದ ಪುಸ್ತಕಗಳು ಎಷ್ಟಾಯ್ತು ನಾಲ್ಕುನೂರಾದರೆ ನಾಕ್ನೂರಾದರೆ ಟೋಟಲ್ ಎಷ್ಟು ಪುಸ್ತಕ ಇದ್ದಾವೆ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿಲ್ಲಿ ಜೀರೋ ಜೀರೋ ಕ್ಯಾನ್ಸಲ್ ಎರಡು ಎರಡಲೇ ನಾಲ್ಕು ಜೀರೋ ಜೀರೋ ನೆಕ್ಸ್ಟ್ ಇಲ್ಲೂ ಎಂಟು ಎರಡು ನೂರು ಮಾಡಿರಿ ಎರಡು ನೂರು ಹತ್ಲೇ ಎರಡು ಸಾವಿರ ಎರಡು ನೂರು ಹತ್ತಲೇ ಎರಡು ಸಾವಿರ ಆಪ್ಷನ್ ಎ ಎರಡು ಸಾವಿರ ಇಂಗ್ಲೀಷ್ನಲ್ಲಿ ಪುಸ್ತಕಗಳು ಮೂವತ್ತು ಪರ್ಸೆಂಟ್ ಹಿಂದಿಯಲ್ಲಿ ಪುಸ್ತಕಗಳು ಐವತ್ತು ಪರ್ಸೆಂಟ್ ಟೋಟಲ್ ಎಂಬತ್ತು ಪರ್ಸೆಂಟ್ ಉಳಿದ ಪುಸ್ತಕಗಳು ಅಂದಾಗಿನ್ರಿ ಉಳಿದ ಪುಸ್ತಕಗಳು ಎಷ್ಟಾಗ್ತವೆ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಎಂಬತ್ತು ಪರ್ಸೆಂಟ್ ತೆಗೆದ್ರೆ ಇಪ್ಪತ್ತು ಪರ್ಸೆಂಟ್ ಉಳಿದ ಪುಸ್ತಕಗಳು ಉಳಿದ ಪುಸ್ತಕಗಳು ಎಷ್ಟು ಕೊಟ್ಟಿದ್ದಾರೆ ನಾಲ್ಕುನೂರು ಕೊಟ್ಟಿದ್ದಾರೆ ಹಾಗಾದರೆ ಒಟ್ಟು ಪುಸ್ತಕ ಅಂದರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತಕ್ಕೆ ನಾಲ್ಕುನೂರು ಆದರೆ ನೂರಕ್ಕೆ ಎಷ್ಟೊಂದು ಕೇಳಿದರೆ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿದ್ರಿ ಎರಡು ಎರಡಲೇ ಡಬಲ್ ಜೀರೋ ಇಲ್ಲಿ ಎಂಟು ಎರಡುನೂರು ಮಾಡಿದಿರ ಇಲ್ಲೂ ಎಂಟು ನೂರು ಮಾಡಿರಿ ಎರಡು ನೂರು ಹತ್ತಲೇ ಎರಡು ಸಾವಿರ ನೆಕ್ಸ್ಟ್ ಸೇಮ್ ಕ್ವೆಶನ್ ಇದೆ ಗ್ರಂಥಾಲಯವೊಂದರಲ್ಲಿ ಮೂವತ್ತು ಪರ್ಸೆಂಟ್ ಪುಸ್ತಕಗಳು ಇಂಗ್ಲೀಷಿನಲ್ಲಿವೆ ಐವತ್ತು ಪರ್ಸೆಂಟ್ ಪುಸ್ತಕಗಳು ಹಿಂದಿಯಲ್ಲಿವೆ ಮತ್ತು ಉಳಿದ ಐದುನೂರು ಇತರ ಭಾಷೆಗಳಲ್ಲಿವೆ ಹಾಗಾದರೆ ಇಂಗ್ಲೀಷ್ನಲ್ಲಿರುವ ಪುಸ್ತಕಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೇಮ್ ಇಂಗ್ಲೀಷ್ನಲ್ಲಿ ನೋಡ್ರಿ ಇಂಗ್ಲೀಷ್ನಲ್ಲಿ ಎಷ್ಟಿದಾವಂತೆ ಮೂವತ್ತು ಪರ್ಸೆಂಟ್ ನೆಕ್ಸ್ಟ್ ಹಿಂದಿಯಲ್ಲಿ ಎಷ್ಟಿದಾವಂತೆ ಐವತ್ತು ಪರ್ಸೆಂಟ್ ಎರಡು ಕುಡಿಸ್ರಿ ಮೂವತ್ತು ಪ್ಲಸ್ ಐವತ್ತು ಎಂಬತ್ತು ಪರ್ಸೆಂಟ್ ಉಳಿದ ಪುಸ್ತಕಗಳ ಸಂಖ್ಯೆ ಎಷ್ಟಂತೆ ಐದುನೂರು ಉಳಿದ ಪುಸ್ತಕ ಕಂಡುಹಿಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಎಂಬತ್ತು ಪರ್ಸೆಂಟ್ ಮೈನಸ್ ಮಾಡಿರಿ ಎಷ್ಟಾಯಿತು ಇಪ್ಪತ್ತು ಪರ್ಸೆಂಟ್ ಉಳಿದ ಪುಸ್ತಕ ಸಂಖ್ಯೆ ಎಷ್ಟಂತೆ ಐದುನೂರು ಹಾಗಾದರೆ ಒಟ್ಟು ಪುಸ್ತಕಗಳ ಸಂಖ್ಯೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಇವಾಗ ನೋಡಿರಿ ಜೀರೋ ಜೀರೋ ಕ್ಯಾನ್ಸಲ್ ಎರಡು ಎರಡ್ಲಿ ಎರಡು ಐದಲಿ ನೆಕ್ಸ್ಟ್ ಇಲ್ಲೇ ಮಾಡಿರಿ ಇಲ್ಲೂ ಇಂಟು ಇಪ್ಪತ್ತೈದು ಮಾಡಿದ್ರ ಇಲ್ಲೂ ಇಂಟು ಇಪ್ಪತ್ತೈದು ಮಾಡಿರಿ ಮೂವತ್ತು ಪರ್ಸೆಂಟ್ ಪುಸ್ತಕಗಳು ಇಂಗ್ಲೀಷ್ನಲ್ಲಿವೆ ಐವತ್ತು ಪರ್ಸೆಂಟ್ ನೂರಲ್ಲಿ ಎಂಬತ್ತು ಪರ್ಸೆಂಟ್ ತೆಗೀರಿ ಎಷ್ಟಾಯಿತು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ಗೆ ಐದುನೂರು ಆದರೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟೊಂದು ಕೇಳಿದರೆ ಎಷ್ಟಾಗತ್ತೆ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಐದುನೂರು ಎಷ್ಟಾಗುತ್ತೆ ಆಪ್ಷನ್ ಬಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಹಂಡ್ರೆಡ್ ಇಂಟು ಟ್ವೆಂಟಿ ಫೈವ್ ಮಾಡಿರಿ ಟ್ವೆಂಟಿ ಫೈವ್ ಇಂಟು ಒನ್ ಟ್ವೆಂಟಿ ಫೈವ್ ಡಬಲ್ ಜೀರೋ ಡಬಲ್ ಜೀರೋ ಇಪ್ಪತ್ತು ಪರ್ಸೆಂಟ್ಗೆ ಐದುನೂರು ಆದರೆ ಇಂಗ್ಲೀಷಲ್ಲಿ ಕೇಳಿದಾರಲ್ಲ ಓಕೆ ಓಕೆ ಒನ್ ಮಿನಿಟ್ ಒನ್ ಮಿನಿಟ್ ಇವಾಗ ನೋಡಿ ಎದಲ್ಲ ಕೇಳಿದಾರೆ ಒಟ್ಟು ಪುಸ್ತಕ ಕೇಳಲ್ಲ ನೆಕ್ಸ್ಟ್ ಏನು ಕೇಳಿದಾರೆ ಇಂಗ್ಲೀಷ್ನಲ್ಲಿರುವ ಒಟ್ಟು ಪುಸ್ತಕ ಸಂಖ್ಯೆ ಕೇಳಿದ್ದಾರೆ ಇಂಗ್ಲೀಷ್ನಲ್ಲಿ ಒಟ್ಟು ಪುಸ್ತಕ ಅಲ್ಲ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ಎಷ್ಟಿದ್ದಾವೆ ಮೂವತ್ತು ಪರ್ಸೆಂಟ್ ತಗೊಳ್ರಿ ಹೌದಾ ಒಟ್ಟು ಪುಸ್ತಕ ಅಂದಾಗ ಎಷ್ಟಾಗ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಆಗ್ತಿತ್ತು ಎರಡು ಸಾವಿರದ ಐದುನೂರು ಆಗ್ತಿತ್ತು ಅವ್ರು ಕೇಳಿದ್ದೇನು ಇಂಗ್ಲೀಷ್ನಲ್ಲಿರುವ ಪುಸ್ತಕಗಳ ಒಟ್ಟು ಸಂಖ್ಯೆ ಕೇಳಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಉಳಿದ ಪುಸ್ತಕಗಳು ಇಪ್ಪತ್ತು ಪರ್ಸೆಂಟ್ಗೆ ಐದುನೂರ ಆದರೆ ಮೂವತ್ತು ಪರ್ಸೆಂಟ್ಗೆ ಎಷ್ಟು ಅಂತ ಕೇಳ್ತಾರೆ ನೆಕ್ಸ್ಟ್ ಇಲ್ಲೂ ಇಪ್ಪತ್ತೈದು ಮಾಡಿರಿ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ನೆಕ್ಸ್ಟ್ ಜೀರೋ ಎಷ್ಟಾಯಿತು ಏಳುನೂರ ಐವತ್ತು ಆಪ್ಷನ್ ಡಿ ಹೌದಾ ಒಟ್ಟು ಪುಸ್ತಕ ಅಂದಾಗ ಏನಾಗುತ್ತೆ ಎರಡು ಸಾವಿರದ ಐದುನೂರಾಗುತ್ತೆ ಅವ್ರು ಕೇಳಿದ್ದೇನು ಇಂಗ್ಲೀಷಿನಲ್ಲಿರುವ ಪುಸ್ತಕಗಳ ಒಟ್ಟು ಸಂಖ್ಯೆ ಕೇಳಿದ್ದಾರೆ ಇಪ್ಪತ್ತು ಪರ್ಸೆಂಟ್ಗೆ ಉಳಿದ ಪುಸ್ತಕಗಳು ಐದುನೂರು ಆದರೆ ಜೀರೋ ಜೀರೋ ಕ್ಯಾನ್ಸರ್ ಎರಡಷ್ಟಲೇ ಐವತ್ತು ಎರಡು ಇಪ್ಪತ್ತೈದಲೇ ಐವತ್ತು ನೆಕ್ಸ್ಟ್ ಇಂಗ್ಲೀಷ್ ಅಂದ್ರೆ ಮೂವತ್ತು ಪರ್ಸೆಂಟ್ ಇಲ್ಲೂ ಇಂಟು ಇಪ್ಪತ್ತೈದು ಮಾಡಿದ್ರ ಇಲ್ಲೂ ಇಂಟು ಇಪ್ಪತ್ತೈದು ಮಾಡಿರಿ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಜೀರೋ ಜೀರೋ ಹೌದಾ ನೆಕ್ಸ್ಟ್ ನೋಡಿರಿ ಒಂದು ಗ್ರಂಥಾಲಯದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಪುಸ್ತಕಗಳು ಇಂಗ್ಲೀಷಿನಲ್ಲಿವೆ ಹದಿನೆಂಟು ಪರ್ಸೆಂಟ್ ಪುಸ್ತಕಗಳು ಹಿಂದಿಯಲ್ಲಿವೆ ಮತ್ತು ಉಳಿದ ಎರಡು ಹತ್ತು ಪುಸ್ತಕಗಳು ಇತರ ಭಾಷೆಯಲ್ಲಿವೆ ಇವೆ ಗ್ರಂಥಾಲಯದಲ್ಲಿ ಹಾಂ ಏನು ಕೇಳಿದ್ದಾರೆ ಒಟ್ಟು ಕೇಳಿದ್ದಾರೆ ಪ್ರಿವಿಯಸ್ ಕ್ವಶನ್ ಏನು ಕೇಳಿದ್ರು ಇಂಗ್ಲೀಷ್ ಕೇಳಿದ್ರು ಇವಾಗ ಏನು ಕೇಳಿದ್ದಾರೆ ಒಟ್ಟು ಪುಸ್ತಕ ಸಂಖ್ಯೆ ಕೇಳಿದ್ದಾರೆ ಒಟ್ಟು ಪುಸ್ತಕ ಸಂಖ್ಯೆ ಅಂದಾಗ ನೋಡ್ರಿ ಇಂಗ್ಲೀಷ್ನಲ್ಲಿ ಎಷ್ಟಿದ್ದಾವೆ ಇಪ್ಪತ್ತೆರಡು ಪರ್ಸೆಂಟ್ ಇಂಗ್ಲೀಷು ಪ್ಲಸ್ ಹಿಂದಿಯಲ್ಲಿ ಇಷ್ಟಿದ್ದಾವೆ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಪ್ಲಸ್ ಹದಿನೆಂಟು ಪರ್ಸೆಂಟ್ ಎರಡು ಕೊಡಿಸ್ರಿ ನಲ್ವತ್ತು ಪರ್ಸೆಂಟ್ ಉಳಿದ ಪುಸ್ತಕಗಳು ಎಷ್ಟು ಎರಡು ನೂರ ಹತ್ತು ನಲ್ವತ್ತು ಪರ್ಸೆಂಟ್ ಅಂದರೆ ಟೋಟಲ್ ಎಷ್ಟು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಮೈನಸ್ ನಲ್ವತ್ತು ಪರ್ಸೆಂಟ್ ಮಾಡಿರಿ ಎಷ್ಟಾಯಿತು ಅರುವತ್ತು ಪರ್ಸೆಂಟ್ ಅರುವತ್ತು ಪರ್ಸೆಂಟ್ ಎಷ್ಟಂತೆ ಎರಡು ನೂರ ಹತ್ತಾದರೆ ಏನು ಕೇಳಿದರೆ ಒಟ್ಟು ಪುಸ್ತಕಗಳ ಸಂಖ್ಯೆ ಒಟ್ಟು ಪುಸ್ತಕ ಅಂದಾಗ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಒಟ್ಟು ಪುಸ್ತಕ ಸಂಖ್ಯೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ನೋಡಿರಿ ಜೀರೋ ಜೀರೋ ಕ್ಯಾನ್ಸಲ್ ಮೂರು ಎರಡಲೆ ಆರು ಮೂರು ಏಳೇ ಇಪ್ಪತ್ತೊಂದು ಎರಡು ಎಷ್ಟಲೇ ರೀ ಎರಡು ಐವತ್ತಲೇ ನೂರು ಐವತ್ತೆರಡಲೇ ನೂರು ಎರಡು ಐವತ್ತಲೇ ನೂರು ನೆಕ್ಸ್ಟ್ ಇಲ್ಲೂ ಎಂಟು ಐವತ್ತು ಮಾಡಿರಿ ಐವತ್ತು ಇಂಟು ಏಳು ಏಳು ಐದಲೆ ಮೂವತ್ತೈದು ಜೀರೋ ಜೀರೋ ಎಷ್ಟಾಯಿತು ಮುನ್ನೂರ ಐವತ್ತು ಆಪ್ಷನ್ ಬಿ ಮುನ್ನೂರ ಐವತ್ತು ಕ್ಲಿಯರಾ ಇಪ್ಪತ್ತೆರಡು ಪರ್ಸೆಂಟ್ ಇಂಗ್ಲೀಷ್ನಲ್ಲಿ ಹದಿನೆಂಟು ಪರ್ಸೆಂಟ್ ಹಿಂದಿಯಲ್ಲಿ ಎರಡು ಕೊಡಿಸಿದರೆ ನಲ್ವತ್ತು ಪರ್ಸೆಂಟ್ ಉಳಿದ ಪುಸ್ತಕ ಸಂಖ್ಯೆ ಎರಡು ನೂರ ಹತ್ತು ಕೊಟ್ಟಿದ್ದಾರೆ ಉಳಿದ ಪುಸ್ತಕ ಅಂದ್ರೇನು ಈ ನಲ್ವತ್ತು ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟಲ್ಲಿ ನಲ್ವತ್ತು ಪರ್ಸೆಂಟ್ ತೆಗೀರಿ ಅರವತ್ತು ಪರ್ಸೆಂಟ್ಗೆ ಎರಡು ನೂರ ಹತ್ತು ಆದರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳಿದರೆ ಜೀರೋ ಜೀರೋ ಕ್ಯಾನ್ಸಲ್ ಮೂರ ಎರಡಲೇ ಏಳು ನೆಕ್ಸ್ಟ್ ಎರಡು ಎಷ್ಟಲೇ ನೂರು ಎರಡು ಐವತ್ತಲೇ ನೂರು ನೆಕ್ಸ್ಟ್ ಇಲ್ಲೂ ಇಂಟರ್ ಏತ್ ಮಾಡಿರಿ ಐವತ್ತೇಳೆ ಮುನ್ನೂರ ಐವತ್ತು ನೆಕ್ಸ್ಟ್ ನೋಡಿರಿ ಒಂದು ಪಟ್ಟಣದ ಜನಸಂಖ್ಯೆ ಇದೇನು ಪಾಪ್ಯುಲೇಷನ್ ಮೇಲೆ ಬರುತ್ತೆ ಒಂದು ಪಟ್ಟಣದ ಜನಸಂಖ್ಯೆ ಒಂದು ಲಕ್ಷ ಮತ್ತು ಅದರ ವಾರ್ಷಿಕ ಹೆಚ್ಚಳ ಹತ್ತು ಪರ್ಸೆಂಟ್ ಮೂರು ವರ್ಷಗಳ ನಂತರ ಅಲ್ಲಿಯ ಜನಸಂಖ್ಯೆ ಇದನ್ನ ಪಿ ಎಸ್ ಐ ಟೂ ತೌಸಂಡ್ ನೈನ್ಟೀನಲ್ಲಿ ಕೇಳಿದಂಥ ಕ್ವೆಶನ್ ಇದು ಪಿ ಎಸ್ ಐ ಟೂ ತೌಸಂಡ್ ನೈನ್ಟೀನ್ ಒಂದು ಪಟ್ಟಣ ಜನಸಂಖ್ಯೆ ಎಷ್ಟಿದೆ ಒಂದು ಲಕ್ಷ ಇದೆ ಮತ್ತು ಅದರ ವಾರ್ಷಿಕ ಹೆಚ್ಚಳ ಎಷ್ಟಿದೆ ಹತ್ತು ಪರ್ಸೆಂಟ್ ಮೂರು ವರ್ಷಗಳ ನಂತರ ಅಲ್ಲಿಯ ಜನಸಂಖ್ಯೆ ಕೇಳಿದ್ದಾರೆ ಇವಾಗ ನೋಡಿರಿ ಇದನ್ನು ಏನು ಮಾಡ್ಬೋದು ನೀವು ಎರಡು ಥರ ಮಾಡ್ಬೋದು ಹೇಳ್ತಾರೆ ಹೇಗ್ ಮಾಡ್ತಾರ ಎಷ್ಟು ಕೊಟ್ಟಿದ್ದಾರೆ ಒಂದು ಲಕ್ಷ ಕೊಟ್ಟಿದ್ದಾರೆ ಒಂದು ಲಕ್ಷ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ದಾರೆ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಎಷ್ಟು ವರ್ಷ ಅಂತ ಇದಾರೆ ಮೂರು ವರ್ಷ ಇದು ಫಸ್ಟ್ ಮೆಥಡ್ ನೋಡ್ರಿ ಮೂರು ವರ್ಷ ಅಂದ್ರೆ ಮೊದಲ ವರ್ಷ ಮಾಡೋಣ ಮೊದಲ ವರ್ಷ ಹತ್ತು ಪರ್ಸೆಂಟ್ ಅಂದರೆ ಒಂದು ಲಕ್ಷ ಮೇಲೆ ಹತ್ತು ಪರ್ಸೆಂಟ್ ಅಂದರೆ ಹತ್ತು ಸಾವಿರ ಒಂದು ಲಕ್ಷ ಪ್ಲಸ್ ಹತ್ತು ಸಾವಿರ ಕುಡಿಸ್ರಿ ಒಂದು ಲಕ್ಷ ಹತ್ತು ಸಾವಿರ ನೆಕ್ಸ್ಟ್ ಎರಡನೇ ವರ್ಷ ಎರಡನೇ ವರ್ಷ ಎಷ್ಟಂತೆ ಹತ್ತು ಪರ್ಸೆಂಟ್ ಯಾವುದ್ರ ಮೇಲೆ ಹತ್ತು ಪರ್ಸೆಂಟ್ ಒಂದು ಲಕ್ಷ ಹತ್ತು ಸಾವಿರ ಮೇಲೆ ಹತ್ತು ಪರ್ಸೆಂಟ್ ಅಂದರೆ ಎಷ್ಟಾಯಿತು ಹನ್ನೊಂದು ಸಾವಿರ ನೆಕ್ಸ್ಟ್ ಮೂರನೇ ವರ್ಷಕ್ಕೆ ಹೋಗುವಾಗ ಒಂದು ಲಕ್ಷ ಹತ್ತು ಸಾವಿರ ಪ್ಲಸ್ ಹನ್ನೊಂದು ಸಾವಿರ ಕೊಡಿಸ್ರಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಮೂರನೇ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಮೇಲೆ ಹತ್ತು ಪರ್ಸೆಂಟ್ ಅಂದರೆ ಎಷ್ಟಾಯಿತು ಹನ್ನೆರಡು ಸಾವಿರದ ಒಂದು ನೂರು ಮೂರು ವರ್ಷ ಕೊಟ್ಟಿದ್ದಾರೆ ಮೊದಲೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಮೇಲೆ ಹನ್ನೆರಡು ಸಾವಿರದ ಒಂದು ನೂರು ಕುಡಿಸ್ರಿ ಪ್ಲಸ್ ಮಾಡಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಪ್ಲಸ್ ಹನ್ನೆರಡು ಸಾವಿರದ ಒಂದು ನೂರು ಕುಡಿಸ್ರಿ ಎಷ್ಟಾಯಿತು ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಒಂದು ನೂರು ಎಷ್ಟಾಯಿತು ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಒಂದು ನೂರು ಆಪ್ಷನ್ ಸಿ ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಒಂದು ನೂರು ಇದು ಯಾವ ಮೆಥನ್ ಮಾಡಿದಾಗ ಈ ಮೆಥೇನ್ ಮಾಡಿದಾಗ ಒಂದು ಲಕ್ಷ ಅವರು ಕೊಟ್ಟಿದ್ದರು ಅದರ ಮೇಲೆ ಹತ್ತು ಪರ್ಸೆಂಟ್ ಮಾಡಿದ್ರಿ ಹತ್ತು ಸಾವಿರ ಬಂತು ಈ ಒಂದು ಲಕ್ಷ ಪ್ಲಸ್ ಹತ್ತು ಸಾವಿರ ಕುಡಿಸಿ ಎರಡನೇ ವರ್ಷಕ್ಕೆ ಹೋಗ್ರಿ ಒಂದು ಲಕ್ಷ ಹತ್ತು ಸಾವಿರ ಆಯಿತು ನೆಕ್ಸ್ಟ್ ಎರಡನೇ ವರ್ಷಕ್ಕೆ ಇದರ ಮೇಲೆ ಹತ್ತು ಪರ್ಸೆಂಟ್ ಅಂದರೆ ಹನ್ನೊಂದು ಸಾವಿರ ಮೂರನೇ ವರ್ಷಕ್ಕೆ ಹೋಗುವಾಗ ಒಂದು ಲಕ್ಷ ಹತ್ತು ಸಾವಿರ ಪ್ಲಸ್ ಹನ್ನೊಂದು ಸಾವಿರ ಕುಡಿಸ್ರಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಮೂರು ವರ್ಷ ಅಂತ ಕೇಳಿದರೆ ಮೂರು ವರ್ಷ ಇದರ ಮೇಲೆ ಹತ್ತು ಪರ್ಸೆಂಟ್ ಮಾಡಿ ಹನ್ನೆರಡು ಸಾವಿರದ ಒಂದು ನೂರು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಪ್ಲಸ್ ಹನ್ನೆರಡು ಸಾವಿರದ ಹನ್ನೂರು ಮಾಡಿರಿ ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಒಂದು ನೂರು ಇದು ಈ ಥರ ಮಾಡಿದಾಗ ನೆಕ್ಸ್ಟ್ ಇನ್ನೊಂದು ಥರ ಹೇಗೆಂದರೆ ನಿಮ್ಗೆ ಹೇಳಿದೆ ನಾನು ಬಾಕ್ಸ್ ಮೆಥೆಡ್ ಎಷ್ಟು ವರ್ಷಕ್ಕೆ ಇದ್ದಾರೆ ಮೂರು ವರ್ಷಕ್ಕೆ ಇದ್ದಾರೆ ಮೂರು ಕಾಲಮ ಕೊಡಿರಿ ಹೌದಾ ಒಂದು ಲಕ್ಷ ಮತ್ತು ಅದರ ವಾರ್ಷಿಕ ಹೆಚ್ಚಳ ಹತ್ತು ಪರ್ಸೆಂಟ್ ಎಷ್ಟು ವರ್ಷ ಅಂದಿದಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ಮೆಥಡ್ ಮೇಲೆ ಮಾಡಿ ನೋಡಿರಿ ಬರ್ತಾ ಇಲ್ವಾ ಒಂದು ಲಕ್ಷ ಮೇಲೆ ಹತ್ತು ಪರ್ಸೆಂಟ್ ಅಂದರೆ ಮೊದಲ ವರ್ಷ ಹತ್ತು ಸಾವಿರ ಎರಡನೇ ವರ್ಷ ಹತ್ತು ಸಾವಿರ ಮೂರನೇ ವರ್ಷ ಹತ್ತು ಸಾವಿರ ಹೌದಾ ಮಾಡ್ತಾ ಇದ್ರಿ ಮೊದಲ ವರ್ಷ ಬಿಡ್ತಾ ಇದ್ರಿ ಸೇಮ್ ಮೊದಲ ವರ್ಷ ಇಲ್ಲೂ ಬಿಡ್ರಿ ಎರಡನೇ ವರ್ಷದ ಜನಸಂಖ್ಯೆ ಕೌಂಟ್ ಮಾಡಿ ಎರಡನೇ ವರ್ಷಕ್ಕೆ ಜನಸಂಖ್ಯೆ ಕೌಂಟ್ ಮಾಡಬೇಕಾದ್ರೆ ಈ ಹತ್ತು ಸಾವಿರ ಮೇಲೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಇಲ್ಲಿಯೂ ಹತ್ತು ಪರ್ಸೆಂಟ್ ಇಲ್ಲಿಯೂ ಹತ್ತು ಪರ್ಸೆಂಟ್ ಇಲ್ಲಿಯೂ ಹತ್ತು ಪರ್ಸೆಂಟ್ ಒಂದು ಲಕ್ಷ ಮೇಲೆ ಹತ್ತು ಹತ್ತು ಸಾವಿರ ಮೇಲೆ ಹತ್ತು ಪರ್ಸೆಂಟ್ ಅಂದರೆ ಒಂದು ಸಾವಿರ ಮೂರನೇ ವರ್ಷ ಹೋಗುವಾಗ ಏನು ಮಾಡ್ತಾ ಇದ್ರಿ ಹತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇದು ಒಂದು ಸಾವಿರ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಮೇಲೆ ಟೆನ್ ಪರ್ಸೆಂಟ್ ಕೊಡಿ ಎಷ್ಟಾಯಿತು ಎರಡು ಸಾವಿರದ ಒಂದು ನೂರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರದ ಒಂದು ಮೂವತ್ತ್ಮೂರು ಸಾವಿರದ ಒನ್ನೂರು ಮೊದಲ ಅಲ್ಲಿದ್ದ ಜನಸಂಖ್ಯೆ ಎಷ್ಟು ಒಂದು ಲಕ್ಷ ನೆಕ್ಸ್ಟ್ ಎಷ್ಟಾಯಿತು ಮೂವತ್ತ್ಮೂರು ಸಾವಿರದ ಒಂದು ಎಲ್ಲ ಕೊಡಿಸ್ರಿ ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಒಂದು ನೂರು ಆಪ್ಷನ್ ಸಿ ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಒಂದು ನೂರು ಈ ಮೆಥೆಡ್ ಆದರೂ ಯೂಸ್ ಮಾಡಿ ಅಥವಾ ಈ ಮೆಥಡ್ ಆದರೂ ಯೂಸ್ ಮಾಡಿ ನಿಮ್ಗೆ ಯಾವುದು ಈಜಿ ಆಗುತ್ತಲ್ಲ ಆ ಮೆಥೆಡ್ ಯೂಸ್ ಮಾಡಿ ಇದು ಬೇಕಂದರೆ ಇದು ಏನು ಮಾಡೋದು ಪ್ಲಸ್ ಟೆನ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಮಾಡೋದು ಯಾವ ಅಮೌಂಟಿಗೆ ಒಂದು ಲಕ್ಷಕ್ಕೆ ಕುಡಿಸ್ತಾ ಕುಡಿಸ್ತಾ ಹೋಗೋದು ಅವ್ರು ಎಷ್ಟು ವರ್ಷ ಕೇಳಿರ್ತಾರಲ್ಲ ಅಷ್ಟು ವರ್ಷ ಹೌದಾ ನಿಮ್ಗೆ ಯಾವ್ದು ಈಜಾಗುತ್ತಲ್ಲ ಅದು ಮಾಡಿ ನೆಕ್ಸ್ಟ್ ನೋಡಿ ಒಂದು ಹಳ್ಳಿಯ ಜನಸಂಖ್ಯೆ ಈಗ ಎಷ್ಟಿದೆ ಅಂತೆ ಎಂಟು ಸಾವಿರ ಇದೆ ಮತ್ತು ಜನಸಂಖ್ಯೆಯು ಐದು ಪರ್ಸೆಂಟ್ ಪ್ರಕಾರ ಹೆಚ್ಚುತ್ತದೆ ಮೂರು ವರ್ಷಗಳ ನಂತರ ಆ ಹಳ್ಳಿಯ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಮೂರು ವರ್ಷಗಳ ನಂತರ ಆ ಹಳ್ಳಿಯ ಜನಸಂಖ್ಯೆ ಎಷ್ಟು ಏನು ಕೊಟ್ಟಿದ್ದಾರೆ ಎಂಟು ಸಾವಿರ ಕೊಟ್ಟಿದ್ದಾರೆ ಈ ಎಂಟು ಸಾವಿರ ಮೇಲೆ ಎಷ್ಟು ವರ್ಷ ಅಂದಿದ್ದಾರೆ ಮೂರು ವರ್ಷ ಮೊದಲ ವರ್ಷ ಫೈವ್ ಪರ್ಸೆಂಟ್ ಕೊಡಿ ಎಂಟು ಸಾವಿರ ಮೇಲೆ ಟೆನ್ ಪರ್ಸೆಂಟ್ ಅಂದರೆ ಎಂಟುನೂರು ಫೈವ್ ಪರ್ಸೆಂಟ್ ಅಂದರೆ ಫೋರ್ ಹಂಡ್ರೆಡ್ ಎಂಟು ಸಾವಿರ ಪ್ಲಸ್ ನಾಲ್ಕುನೂರು ಮುಂದಿನ ವರ್ಷಕ್ಕೆ ಹೋಗುವಾಗ ಇದು ಈ ಸಂಖ್ಯೆ ಮತ್ತು ಈ ಸಂಖ್ಯೆನ ಎರಡು ಕೊಡಿಸ್ರಿ ಎಂಟು ಸಾವಿರದ ನಾಲ್ಕುನೂರು ಎರಡನೇ ವರ್ಷಕ್ಕೆ ಹೋಗುವಾಗ ಫೈವ್ ಪರ್ಸೆಂಟ್ ಎಂಟು ಸಾವಿರದ ನಾಲ್ಕುನೂರ ಮೇಲೆ ಟೆನ್ ಪರ್ಸೆಂಟ್ ಅಂದರೆ ಎಷ್ಟು ಎಂಟುನೂರ ನಲವತ್ತು ಫೈವ್ ಪರ್ಸೆಂಟ್ ಅಂದರೆ ಎಷ್ಟು ನಾಲ್ಕುನೂರ ಇಪ್ಪತ್ತು ಮೂರನೇ ವರ್ಷಕ್ಕೆ ಹೋಗುವಾಗ ಎಂಟು ಸಾವಿರದ ನಾಲ್ಕುನೂರು ಪ್ಲಸ್ ನಾಲ್ಕುನೂರ ಇಪ್ಪತ್ತು ಕೂಡಿಸ್ರಿ ಎಷ್ಟಾಯಿತು ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಎಷ್ಟು ವರ್ಷಕ್ಕೆ ಇದ್ದಾರೆ ಮೂರು ವರ್ಷಕ್ಕೆ ಇದ್ದಾರೆ ಆಲ್ರೆಡಿ ಎರಡು ವರ್ಷ ಆಗಿದೆ ಮೂರನೇ ವರ್ಷದ ಇದ್ದ ಮೂರನೇ ವರ್ಷಕ್ಕೆ ಹೋಗುವಾಗ ಥರ್ಡ್ ಇಯರ್ ಎಷ್ಟು ಪರ್ಸೆಂಟ್ ಇದೆ ಫೈ ಪರ್ಸೆಂಟ್ ಇದೆ ಎಂಟು ಸಾವಿರದ ಎಂಟುನೂರ ಇಪ್ಪತ್ತರ ಮೇಲೆ ಟೆನ್ ಪರ್ಸೆಂಟ್ ಅಂದರೆ ಎಂಟು ಸಾವಿರದ ಎಂಟುನೂರ ಇಪ್ಪತ್ತರ ಮೇಲೆ ಟೆನ್ ಪರ್ಸೆಂಟ್ ಅಂದರೆ ಎಷ್ಟು ಎಂಟುನೂರ ಎಂಬತ್ತೆರಡು ನೆಕ್ಸ್ಟ್ ಫೈವ್ ಪರ್ಸೆಂಟ್ ಅಂದರೆ ಅದರ ಅರ್ಧ ಎಷ್ಟು ನಾಲ್ಕುನೂರ ನಲವತ್ತು ಒಂದು ಹೌದಾ ನಾಲ್ಕುನೂರ ನಲವತ್ತು ಒಂದು ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಪ್ಲಸ್ ನಾಲ್ಕುನೂರ ನಲ್ವತ್ತೊಂದು ಕೂಡಿಸಿ ಎಷ್ಟಾಯ್ತು ನೋಡ್ರಿ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಪ್ಲಸ್ ನಾಲ್ಕುನೂರ ನಲ್ವತ್ತೊಂದು ಕೂಡಿಸಿ ಒಂದು ಆರು ಹನ್ನೆರಡು ಒಂಬತ್ತು ನೈನ್ ಟು ಸಿಕ್ಸ್ ಒನ್ ಎಷ್ಟಾಯಿತು ನೈನ್ ಟು ಸಿಕ್ಸ್ ಒನ್ ನೈನ್ ಟು ಸಿಕ್ಸ್ ಒನ್ ಎಲ್ಲಿದೆ ನೋಡ್ರಿ ಆಪ್ಷನ್ ಬಿ ನೈನ್ ಟು ಸಿಕ್ಸ್ ಒನ್ ಓಕೆ ಮೊದಲ ವರ್ಷ ಮಾಡಿದ್ರಿ ನೆಕ್ಸ್ಟ್ ಎರಡನೇ ವರ್ಷ ಮಾಡಿದ್ರಿ ಮೂರನೇ ವರ್ಷ ಮಾಡಿದ್ರಿ ಮೊದಲ ವರ್ಷ ಫೈವ್ ಎರಡನೇ ವರ್ಷ ಫೈವ್ ಮೂರನೇ ವರ್ಷ ಫೈವ್ ಪರ್ಸೆಂಟ್ ಎಂಟು ಮೇಲೆ ಫೈವ್ ಪರ್ಸೆಂಟ್ ಅಂದರೆ ನಾಲ್ಕುನೂರು ಎಂಟು ಸಾವಿರ ಪ್ಲಸ್ ನಾಲ್ಕುನೂರು ಕುಡಿಸಿದರೆ ಎಂಟು ಸಾವಿರದ ನಾಲ್ಕುನೂರು ನೆಕ್ಸ್ಟ್ ಅದರ ಮೇಲೆ ಫೈವ್ ಪರ್ಸೆಂಟ್ ಅಂದರೆ ನಾಲ್ಕುನೂರ ಇಪ್ಪತ್ತು ಎಂಟು ಸಾವಿರದ ನಾಲ್ಕುನೂರು ಪ್ಲಸ್ ನಾಲ್ಕುನೂರ ಇಪ್ಪತ್ತು ಕುಡಿಸಿದರೆ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಮೇಲೆ ಫೈವ್ ಪರ್ಸೆಂಟ್ ಅಂದರೆ ನಾಲ್ಕುನೂರ ನಲವತ್ತೊಂದು ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಪ್ಲಸ್ ನಾಲ್ಕುನೂರ ನಲವತ್ತೊಂದು ಕುಡಿಸಿದರೆ ಒಂಬತ್ತು ಸಾವಿರದ ಎರಡು ನೂರ ಅರುವತ್ತೊಂದು ಹೌದಾ ಇವಾಗ ಸೇಮ್ ಕ್ವಶನ್ ಇದೆ ಒಂದು ಗ್ರಾಮದಲ್ಲಿ ಜನಸಂಖ್ಯೆ ನಾಲ್ಕು ಸಾವಿರ ಇದ್ದು ಪ್ರತಿ ವರ್ಷ ಏನಾಗುತ್ತಂತೆ ಶೇಕಡ ಹತ್ತರಷ್ಟು ಹೆಚ್ಚಾದರೆ ಮೂರು ವರ್ಷಗಳ ನಂತರ ಆ ಗ್ರಾಮದ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೇಮ್ ಇವಾಗ ಏನು ಮಾಡಿದ್ರಲ್ಲ ಅದೇ ಸೇಮ್ ಎಷ್ಟು ತಗೊಳ್ರಿ ಎಷ್ಟು ವರ್ಷ ಅಂದಿದ್ದಾರೆ ಮೂರು ವರ್ಷ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಸಾವಿರ ನಾಲ್ಕು ಸಾವಿರ ತಗೊಳ್ರಿ ಮೊದಲ ವರ್ಷ ಎಷ್ಟು ಪರ್ಸೆಂಟ್ ಅಂತೆ ಹತ್ತು ಪರ್ಸೆಂಟ್ ನಾಲ್ಕು ಸಾವಿರ ಮೇಲೆ ಹತ್ತು ಪರ್ಸೆಂಟ್ ಅಂದರೆ ಎಷ್ಟಾಯಿತು ನಾಲ್ಕುನೂರು ನೆಕ್ಸ್ಟ್ ನಾಲ್ಕು ಸಾವಿರ ಪ್ಲಸ್ ನಾಲ್ಕು ಸಾವಿ ನಾಲ್ಕುನೂರು ನಾಲ್ಕು ಸಾವಿರದ ನಾಲ್ಕುನೂರು ಎರಡನೇ ವರ್ಷ ಎಷ್ಟು ಪರ್ಸೆಂಟ್ ಅಂತೆ ಹತ್ತು ಪರ್ಸೆಂಟ್ ನಾಲ್ಕು ಸಾವಿರದ ನಾಲ್ಕುನೂರ ಮೇಲೆ ಟೆನ್ ಪರ್ಸೆಂಟ್ ನಾಲ್ಕುನೂರ ನಲವತ್ತು ನಾಲ್ಕುನೂರ ನಲವತ್ತು ಪ್ಲಸ್ ನಾಲ್ಕು ಸಾವಿರದ ನಾಲ್ಕುನೂರು ನಾಲ್ಕು ಸಾವಿರದ ಎಂಟುನೂರ ನಲವತ್ತು ಮೂರನೇ ವರ್ಷ ಎಷ್ಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂದರೆ ಎಷ್ಟಾಯಿತು ನಾಲ್ಕುನೂರ ಎಂಬತ್ತು ನಾಲ್ಕು ನಾಲ್ಕು ಸಾವಿರದ ಎಂಟು ನೂರ ನಲವತ್ತು ಪ್ಲಸ್ ನಾಲ್ಕು ನೂರ ಎಂಬತ್ನಾಲ್ಕು ಕೂಡಿಸ್ರಿ ನಾಲ್ಕು ಎಂಟು ನಾಲ್ಕು ಹನ್ನೆರಡು ಎಂಟು ನಾಲ್ಕು ಹನ್ನೆರಡು ಒಂದು ಹದಿಮೂರು ಐದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಎಷ್ಟು ಬಂತು ರೀ ಐದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಆಪ್ಷನ್ ಯಾವುದು ಕರೆಕ್ಟ್ ಆಪ್ಷನ್ ಬಿ ಐದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಹೌದಾ ಕ್ಲಿಯರ್ ಆಯಿತಾ ಏನು ಮಾಡೋದು ಜನಸಂಖ್ಯೆ ಕೊಟ್ಟಾಗ ಸೇಮ್ ನೀವು ಚಕ್ರ ಬಡ್ಡಿಯಲ್ಲಿ ಮಾಡ್ತಾಯಿದ್ದೀರಾ ಅದೇ ಮೆಥಡಲ್ಲಿ ಯೂಸ್ ಮಾಡೋದು ಮೊದಲ ವರ್ಷ ಬಾಕ್ಸ್ ಮೇಲೆ ಮಾಡಿದರೆ ಮೊದಲ ವರ್ಷ ಎಮ್ ಟಿ ಬಿಡಿ ಇವಾಗ ನೋಡಿರಿ ಬಾಕ್ಸ್ ಮೇಲೆ ಮಾಡಿ ತೋರಿಸ್ತೀನಿ ನೋಡಿರಿ ಬಾಕ್ಸ್ ಮೇಲೆ ಮಾಡಿದರೆ ಒಂದು ಎರಡು ಮೂರು ವರ್ಷಕ್ಕೆ ಇದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಾಲ್ಕು ಸಾವಿರ ಮೇಲೆ ಹತ್ತು ಪರ್ಸೆಂಟ್ ಅಂದರೆ ಎಷ್ಟಾಯಿತು ನಾಲ್ಕುನೂರು 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 ಮೊದಲ ವರ್ಷ ಆಗಲೇ ಬಿ ಹಾಗೆ ಬಿಡಿ ಎರಡನೇ ವರ್ಷ ಬಿಡಿ ನಾಲ್ಕುನೂರ ಮೇಲೆ ಟೆನ್ ಪರ್ಸೆಂಟ್ ಅಂದರೆ ನಲವತ್ತು ನಾಲ್ಕುನೂರು ನಾಲ್ಕುನೂರು ಎಂಟುನೂರು ಎಂಟುನೂರು ಪ್ಲಸ್ ನಲವತ್ತು ಎಂಟುನೂರ ನಲ್ವತ್ತರ ಮೇಲೆ ಟೆನ್ ಪರ್ಸೆಂಟ್ ಅಂದರೆ ಎಂಬತ್ನಾಲ್ಕು ಎಂಬತ್ನಾಲ್ಕು ಆಯಿತು ನೆಕ್ಸ್ಟ್ ನಾಲ್ಕುನೂರು ನಾಲ್ಕುನೂರು ಎಂಟುನೂರು ಎಂಟುನೂರು ಪ್ಲಸ್ ನಾಲ್ಕುನೂರು ಹನ್ನೆರಡುನೂರು ಹನ್ನೆರಡುನೂರ ಎಂಬತ್ನಾಲ್ಕು ನೆಕ್ಸ್ಟ್ ಹದಿಮೂರುನೂರ ಇಪ್ಪತ್ತ್ನಾಲ್ಕು ಹದಿಮೂರುನೂರ ಇಪ್ಪತ್ತ್ನಾಲ್ಕು ಮೊದಲು ಎಷ್ಟಿತ್ತು ನಾಲ್ಕು ಸಾವಿರ ಪ್ಲಸ್ ಆ ನಾಲ್ಕು ಸಾವಿರ ಪ್ಲಸ್ ಮಾಡಿರಿ ನಾಲ್ಕು ಸಾವಿರ ಪ್ಲಸ್ ಒಂದು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಮಾಡಿರಿ ಐದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಸೇಮ್ ಬಾಕ್ಸ್ ಮೆಥೆಡ್ ಆದರೂ ಐದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ಲೈನ್ ಮೆಥೆಡ್ ಆದರೂ ಅಷ್ಟೇ ಬರುತ್ತೆ ನೀವು ಯಾವುದು ಈಜ್ ಆಗುತ್ತಲ್ಲ ಆ ಮೆಥೆಡ್ ಯೂಸ್ ಮಾಡಿರಿ ನೆಕ್ಸ್ಟ್ ನೋಡಿರಿ ಕಾಸ್ಮೋಪೋಲ್ಟಿನ್ ಜನಸಂಖ್ಯೆ ಇದು ಆರ್ ಎಸ್ ಐ ಟೂ ತೌಸಂಡ್ ನೈನ್ಟೀನ್ದು ಆರ್ ಎಸ್ ಐ ಟೂ ತೌಸಂಡ್ ನೈನ್ಟೀನ್ದು ಕಾಸ್ಮೋಪೋಲ್ಟಿನ್ ಜನಸಂಖ್ಯೆ ಎಷ್ಟಿದೆ ಅಂತೆ ಒಂದು ಲಕ್ಷ ಐವತ್ತು ಸಾವಿರದಿಂದ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಜನಸಂಖ್ಯೆಗೆ ಒಂದು ದಶಕದಲ್ಲಿ ಹೆಚ್ಚಾದರೆ ವರ್ಷದಲ್ಲಿ ಹೆಚ್ಚಾದ ಜನಸಂಖ್ಯೆ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ ಎಷ್ಟಿತ್ತಂತೆ ಒಂದು ಲಕ್ಷ ಐವತ್ತು ಸಾವಿರ ಎಷ್ಟು ಹೆಚ್ಚಾಯ್ತಂತೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಇದ್ದಿದ್ದು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೆಚ್ಚಾಯ್ತಂತೆ ಡಿಫ್ರೆನ್ಸ್ ಎಷ್ಟು ಎಪ್ಪತ್ತೈದು ಸಾವಿರ ಈ ಎಪ್ಪತ್ತೈದು ಸಾವಿರ ಡಿಫ್ರೆನ್ಸ್ ಎದ್ರ ಮೇಲೆ ಬಂದಿದೆ ಒಂದು ಲಕ್ಷ ಐವತ್ತು ಸಾವಿರ ಮೇಲೆ ಒಂದು ಲಕ್ಷ ಐವತ್ತು ಸಾವಿರಗೆ ಹೆಚ್ಚಾದ ಮೇಲೆ ಆದ ಡಿಫ್ರೆನ್ಸ್ ಎಷ್ಟು ಎಪ್ಪತ್ತೈದು ಸಾವಿರ ಹಾಗಾದರೆ ಹಾಗಾದರೆ ಅಲ್ಲಿರುವ ಜನಸಂಖ್ಯೆ ಶೇಕಡಾವಾರು ಅಂದಾಗೇನು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳಿದ್ದಾರೆ ಏನು ಮಾಡ್ರಿ ಮೂರು ಜೀರೋ ಮೂರು ಜೀರೋ ಕ್ಯಾನ್ಸಲ್ ಇಲ್ಲೊಂದು ಜೀರೋ ಇದೆ ಕ್ಯಾನ್ಸಲ್ ಇಲ್ಲೊಂದು ಜೀರೋ ಕ್ಯಾನ್ಸಲ್ ಹದಿನೈದು ಒಂದ್ಲೆ ಹದಿನೈದು ಐದಲೇ ಹದಿನೈದು ಒಂದ್ಲೆ ಹದಿನೈದು ಐದಲೇ ಹೌದಾ ಇಲ್ಲಿ ಇಂಟು ಐದು ಮಾಡಿದ್ರಾ ಇಲ್ಲೂ ಇಂಟು ಐದು ಮಾಡಿರಿ ಹತ್ತೈದಲೇ ಐವತ್ತು ಪರ್ಸೆಂಟ್ ಹೌದಾ ಐವತ್ತು ಪರ್ಸೆಂಟ್ ಬಂದ ತಕ್ಷಣ ಸರ್ ಇಲ್ಲ ಐವತ್ತು ಪರ್ಸೆಂಟ್ ಇದೆ ಅಂತ ಆನ್ಸರ್ ಹಾಕ್ಬೇಡ್ರಿ ಹೌದಾ ಒಂದು ಲಕ್ಷ ಐವತ್ತು ಸಾವಿರ ಹೆಚ್ಚಾದ ಮೇಲೆ ಆಗಿದ್ದು ಎಪ್ಪತ್ತೈದು ಸಾವಿರ ನಿಮ್ಗೆ ಹೆಂಗೆ ಕೇಳಿದ್ರೆ ಶೇಕಡಾವಾರು ಒಟ್ಟು ಶೇಕಡ ಅಂದರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳಿದ್ದಾರೆ ಮೂರು ಜೀರೋ ಮೂರು ಜೀರೋ ಕ್ಯಾನ್ಸಲ್ ಇಲ್ಲೊಂದು ಜೀರೋ ಕ್ಯಾನ್ಸಲ್ ಮಾಡಿರಿ ಇಲ್ಲಿ ಒಂದು ಜೀರೋ ಕ್ಯಾನ್ಸಲ್ ಮಾಡಿರಿ ಹದಿನೈದು ಐದಲೇ ಎಪ್ಪತ್ತೈದು ಇಲ್ಲಿ ಇಂಟು ಐದು ಮಾಡಿದಿರ ಇಲ್ಲಿ ಇಂಟು ಐದು ಮಾಡಿರಿ ಹತ್ತೈದಲೇ ಐವತ್ತು ಐವತ್ತು ಪರ್ಸೆಂಟ್ ಬಂದ ತಕ್ಷಣ ಆಪ್ಷನ್ ಎ ಐವತ್ತು ಪರ್ಸೆಂಟ್ ಅಂತ ಆನ್ಸರ್ ಆಗಬೇಡ್ರಿ ಯಾಕಂದರೆ ಏನು ಕೇಳಿದರೆ ಒಂದು ದಶಕದಲ್ಲಿ ಹೆಚ್ಚಾದರೆ ಒಂದು ದಶಕ ಅಂದರೆ ಎಷ್ಟು ವರ್ಷ ಹತ್ತು ವರ್ಷ ಐವತ್ತು ಪರ್ಸೆಂಟ್ ಭಾಗ ಒಂದು ದಶಕದಲ್ಲಿ ಹೆಚ್ಚಾದ ಅಂದ್ರೆ ಒಂದು ದಶಕ ಅಂದರೆ ಹತ್ತು ವರ್ಷ ಜೀರೋ ಜೀರೋ ಕ್ಯಾನ್ಸಲ್ ಎಷ್ಟಾಯ್ತ್ರಿ ಐದು ಪರ್ಸೆಂಟ್ ಆನ್ಸರ್ ಬಿ ಐದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಇದೆ ಆಪ್ಷನ್ ಎ ಐವತ್ತು ಪರ್ಸೆಂಟ್ ಅಂತ ಹಾಕ್ಬೇಡ್ರಿ ಒಂದು ದಶಕದಲ್ಲಿ ಹೆಚ್ಚಾದರೆ ಅಂದಾಗ ಒಂದು ದಶಕ ಅಂದರೆ ಹತ್ತು ವರ್ಷ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿರಿ ಐದು ಪರ್ಸೆಂಟ್ ಹೌದಾ ನೆಕ್ಸ್ಟ್ ನೋಡಿ ಒಂದು ಪಟ್ಟಣ ಜನಸಂಖ್ಯೆ ಮೂರು ವರ್ಷದ ಹಿಂದೆ ಎಷ್ಟಿತ್ತಂತೆ ಎರಡು ಲಕ್ಷ ನಾಲ್ವತ್ತು ಸಾವಿರ ಇತ್ತಂತೆ ಇದು ಸೆಟ್ ಇದು ಎಕ್ಸಾಮು ಕೀಸೆಟ್ ಟೂ ತೌಸಂಡ್ ನೈನ್ಟೀನ್ದು ಕೀ ಸೆಟ್ ಟೂ ತೌಸಂಡ್ ನೈನ್ಟೀನ್ ಒಂದು ಪಟ್ಟಣ ಜನಸಂಖ್ಯೆ ಮೂರು ವರ್ಷ ಹಿಂದೆ ಎಷ್ಟಿತ್ತಂತೆ ಎರಡು ಲಕ್ಷ ನಲವತ್ತು ಸಾವಿರ ಇತ್ತು ಕಳೆದ ಮೂರು ವರ್ಷ ಕ್ರಮವಾಗಿ ಎಷ್ಟು ಪರ್ಸೆಂಟ್ ಆಯ್ತಂತೆ ಮೂರು ಪರ್ಸೆಂಟ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮತ್ತು ಫೈವ್ ಪರ್ಸೆಂಟ್ ಹಾಗೆ ಜಾಸ್ತಿ ಆಗಿದ್ದಲ್ಲಿ ಈಗಿನ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಹೌದಾ ಒಂದು ಪಟ್ಟಣ ಜನಸಂಖ್ಯೆ ಮೂರು ವರ್ಷದ ಹಿಂದೆ ಎಷ್ಟಿತ್ತು ಎರಡು ಲಕ್ಷ ನಲವತ್ತು ಸಾವಿರ ತಗೊಳ್ರಿ ನೆಕ್ಸ್ಟ್ ಮೊದಲ ವರ್ಷ ಎಷ್ಟಾಯ್ತಂತೆ ಮೂರು ಪರ್ಸೆಂಟ್ ಎರಡು ಲಕ್ಷ ನಾಲ್ವತ್ತು ಸಾವಿರ ಮೇಲೆ ಎರಡು ಲಕ್ಷ ನಾಲ್ವತ್ತು ಸಾವಿರ ಇದೆ ಅದರ ಮೇಲೆ ಟೆನ್ ಪರ್ಸೆಂಟ್ ಅಂದರೆ ಎಷ್ಟು ಇಪ್ಪತ್ತ್ನಾಲ್ಕು ಸಾವಿರ ಒಂದು ಪರ್ಸೆಂಟ್ ಅಂದರೆ ಎಷ್ಟು ಎರಡು ಸಾವಿರದ ನಾಲ್ಕುನೂರು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಮೂರು ಪರ್ಸೆಂಟ್ ಇಪ್ಪತ್ನಾಲ್ಕು ಮೂರಲೇ ಎಪ್ಪತ್ತೆರಡು ಎಷ್ಟಾಯಿತು ಏಳು ಸಾವಿರದ ಎರಡು ನೂರು ಆ ಏಳು ಸಾವಿರದ ಎರಡುನೂರು ಇಲ್ಲಿ ತೊಗೊಳ್ರಿ ಎರಡು ಲಕ್ಷ ನಲ್ವತ್ತು ಸಾವಿರ ಇದೆ ಅದರ ಮೇಲೆ ಟೆನ್ ಪರ್ಸೆಂಟ್ ಅಂದರೆ ಇಪ್ಪತ್ತ್ನಾಲ್ಕು ಸಾವಿರ ಒನ್ ಪರ್ಸೆಂಟ್ ಅಂದರೆ ಎರಡು ಸಾವಿರದ ನಾಲ್ಕುನೂರು ಮೂರು ಪರ್ಸೆಂಟ್ ಅಂದರೆ ಏಳು ಸಾವಿರದ ಎರಡು ನೂರು ನೆಕ್ಸ್ಟ್ ಏನು ಮಾಡಿರಿ ಅವ್ನ ಎರಡನ್ನು ಕೂಡಿಸ್ರಿ ಎರಡು ಲಕ್ಷ ನಲವತ್ತು ಸಾವಿರ ಪ್ಲಸ್ ಏಳು ಸಾವಿರದ ಎರಡುನೂರು ಕೂಡಿಸ್ರಿ ಎರಡು ಲಕ್ಷ ನಲ್ವತ್ತೇಳು ಸಾವಿರದ ಎರಡು ನೂರು ಎರಡು ಲಕ್ಷ ನಲವತ್ತೇಳು ಸಾವಿರದ ಎರಡು ನೂರು ನೆಕ್ಸ್ಟ್ ಮೊದಲ ವರ್ಷ ಮೂರು ಪರ್ಸೆಂಟ್ ನೆಕ್ಸ್ಟ್ ಎರಡನೇ ವರ್ಷ ಏನಿದ್ದಾರೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದಿದ್ದಾರೆ ನೋಡ್ರಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಎರಡನೇ ವರ್ಷ ಎದ್ರ ಮೇಲೆ ಎರಡು ಲಕ್ಷ ನಲವತ್ತೇಳು ಸಾವಿರದ ಎರಡುನೂರ್ ಮೇಲೆ ಎರಡು ಲಕ್ಷ ನಲ್ವತ್ತೇಳು ಸಾವಿರದ ಎರಡುನೂರ್ ಮೇಲೆ ಟೆನ್ ಪರ್ಸೆಂಟ್ ಅಂದರೆ ಎಷ್ಟು ಒನ್ ಜೀರೋ ಕ್ಯಾನ್ಸಲ್ ಮಾಡಿರಿ ಎಷ್ಟಾಯಿತು ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತು ನೆಕ್ಸ್ಟ್ ಒನ್ ಪರ್ಸೆಂಟ್ ಅಂದಾಗ ಒನ್ ಜೀರೋ ಕ್ಯಾನ್ಸಲ್ ಮಾಡಿರಿ ಡಬಲ್ ಜೀರೋ ಕ್ಯಾನ್ಸಲ್ ಮಾಡಿರಿ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ಒಂದು ಪರ್ಸೆಂಟ್ಗೆ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ಆದರೆ ಇಲ್ಲಿ ಬನ್ನಿ ಎರಡು ಪರ್ಸೆಂಟ್ಗೆ ಎಷ್ಟಾಗುತ್ತೆ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ಇಂಟು ಎರಡು ಮಾಡಿರಿ ಎರಡು ಎರಡಲೇ ನಾಲ್ಕು ಎರಡು ಏಳೆ ಹದಿನಾಲ್ಕು ಎರಡು ನಾಲ್ಕಲೇ ಎಂಟು ಒಂದು ಒಂಬತ್ತು ಎರಡು ಎರಡಲೆ ನಾಲ್ಕು ಎಷ್ಟಾಯಿತು ನಾಲ್ಕು ಸಾವಿರದ ಒಂಬತ್ತು ನೂರ ನಾಲ್ವತ್ನಾಲ್ಕು ಹೌದಾ ಎರಡು ಎರಡಲೆ ನಾಲ್ಕು ಎರಡು ಏಳೆ ಹದಿನಾಲ್ಕು ಒಂದು ಇಲ್ಲ ಎರಡು ನಾಲ್ಕಲೇ ಎಂಟು ಒಂದು ಒಂಬತ್ತು ಎರಡು ಎರಡಲೆ ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಅವರು ಹೆಂಗೆ ಕೊಟ್ಟಿದ್ದಾರೆ ಟೂ ಪಾಯಿಂಟ್ ಫೈವ್ ಕೊಟ್ಟಿದ್ದಾರೆ ಟೂ ಪಾಯಿಂಟ್ ಫೈವ್ ಅಂದರೆ ಪಾಯಿಂಟ್ ಫೈವ್ ಅಂದರೆ ಏನು ಇದ್ರ ಅರ್ಧ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡರ ಅರ್ಧ ಎಷ್ಟು ಬರುತ್ತೆ ನೋಡಿರಿ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡನ್ನ ಭಾಗ ಎರಡು ಮಾಡ್ರಿ ಎರಡು ಒಂದಲೇ ಎರಡು ಎರಡು ಎರಡಲೇ ಎರಡು ಮೂರಲೇ ಎರಡು ಆರು ಎಷ್ಟು ಬಂತು ಒಂದು ಸಾವಿರದ ಎರಡು ನೂರ ಮೂವತ್ತಾರನ್ನ ನಾಲ್ಕು ಸಾವಿರದ ಒಂಬತ್ತು ನಲ್ವತ್ನಾಲ್ಕರಲ್ಲಿ ಒಂದು ಸಾವಿರದ ಎರಡು ನೂರ ಮೂವತ್ತಾರು ಕುಡಿಸ್ರಿ ಆರು ನಾಲ್ಕು ಹತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಎರಡು ಹನ್ನೊಂದು ಆರು ಆರು ಸಾವಿರದ ಒಂದು ನೂರ ಎಂಬತ್ತು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದಾಗ ಎಷ್ಟು ಬಂತು ಆರು ಸಾವಿರದ ಒಂದು ನೂರ ಎಂಬತ್ತು ಇದು ಪಾಯಿಂಟ್ ಮೇಲೆ ಇದೆಯಲ್ಲ ಸ್ವಲ್ಪ ಅವಾಗ ಏನು ಮಾಡಿದರು ಟೆನ್ ಪರ್ಸೆಂಟ್ ಮೂರು ವರ್ಷ ಫೈವ್ ಪರ್ಸೆಂಟ್ ಮೂರು ವರ್ಷ ಕೊಟ್ಟಿದ್ದರು ಇವಾಗ ಏನು ಮಾಡಿದರೆ ಮೊದಲ ವರ್ಷ ಮೂರು ಪರ್ಸೆಂಟ್ ಅಂತೆ ಎರಡನೇ ವರ್ಷ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತೆ ಮೂರನೇ ವರ್ಷ ಫೈವ್ ಪರ್ಸೆಂಟ್ ಅಂತೆ ತ್ರೀ ಪರ್ಸೆಂಟ್ ಮಾಡಿದಾಗ ಏಳು ಸಾವಿರದ ಎರಡುನೂರು ಬಂತು ಎರಡು ಲಕ್ಷ ನಲವತ್ತು ಸಾವಿರ ಪ್ಲಸ್ ಏಳು ಸಾವಿರದ ಎರಡುನೂರು ಮಾಡಿದರೆ ಎರಡು ಲಕ್ಷ ನಲವತ್ತೇಳು ಸಾವಿರದ ಎರಡುನೂರು ನೆಕ್ಸ್ಟ್ ಅದರ ಮೇಲೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡುವಾಗ ಹತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತ್ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತು ಒಂದು ಪರ್ಸೆಂಟ್ ಅಂದರೆ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಎರಡು ಪರ್ಸೆಂಟ್ ಅಂದರೆ ನಾಲ್ಕು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಟೂ ಪಾಯಿಂಟ್ ಫೈವ್ ಅಂದರೆ ಆರು ಸಾವಿರದ ಒಂದು ನೂರ ಎಂಬತ್ತು ಗೊತ್ತಾಯ್ತಾ ಆರು ಸಾವಿರದ ಒಂದು ನೂರ ಎಂಬತ್ತು ಇದನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಯಾವ ಥರ ಮಾಡ್ಬೇಕಂದ್ರೆ ನೋಡ್ಕೊತಾ ಹೋಗಿ ಹೌದಾ ನೆಕ್ಸ್ಟ್ ಏನು ಮಾಡಿರಿ ಇವನ್ನೆರಡು ಕೊಡಿಸ್ರಿ ಎರಡು ಲಕ್ಷ ನಲ್ವತ್ತೇಳು ಸಾವಿರದ ಎರಡು ನೂರು ಪ್ಲಸ್ ಆರು ಸಾವಿರದ ಒಂದು ನೂರ ಎಂಬತ್ತು ಜೀರೋ ಎಂಟು ಮೂರು ತರ್ಟೀನ್ ಪಾಯು ಟು ಟು ಪಾಯು ತ್ರೀ ಪಾಯು ತ್ರೀ ತ್ರೀ ಏಟ್ ಜೀರೋ ನೆಕ್ಸ್ಟ್ ಏನಂತಾರೆ ಮೂರನೇ ವರ್ಷಕ್ಕೆ ಎಷ್ಟಂತೆ ಫೈವ್ ಪರ್ಸೆಂಟ್ ಅಂತೆ ನೆಕ್ಸ್ಟ್ ಅವಾಗೇ ಮಾಡಿರಿ ಫೈವ್ ಪರ್ಸೆಂಟ್ ಮಾಡಿ ಎರಡು ಲಕ್ಷ ಐವತ್ಮೂರು ಸಾವಿರದ ಮುನ್ನೂರ ಎಂಬತ್ತರ ಮೇಲೆ ಐವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತರ ಮೇಲೆ ಟೆನ್ ಪರ್ಸೆಂಟ್ ಅಂದರೆ ಒನ್ ಜೀರೋ ಕ್ಯಾನ್ಸಲ್ ಮಾಡಿದ್ರಿ ಎಷ್ಟಾಯಿತು ಇಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತೆಂಟು ಆಯಿತು ನೆಕ್ಸ್ಟ್ ಒನ್ ಪರ್ಸೆಂಟ್ ಅಂದಾಗ ನೋಡಿರಿ ಪಾಯಿಂಟ್ ಹಾಕಿ ಎರಡು ಸಾವಿರದ ಐದು ನೂರ ಮೂವತ್ತ್ಮೂರು ಪಾಯಿಂಟ್ ಎರಡು ಯಾಕೆ ಪಾಯಿಂಟ್ ಹಾಕಿದ್ರ ಅಲ್ಲಿ ಜೀರೋ ಇಲ್ಲ ನೆಕ್ಸ್ಟ್ ಏನು ಹೇಳಿ ಐದು ಪರ್ಸೆಂಟ್ ಅಂತ ಹೇಳಿದ್ದಾರೆ ಐದು ಪರ್ಸೆಂಟ್ ಮಾಡುವಾಗ ಏನು ಮಾಡಿರಿ ಎರಡು ಸಾವಿರದ ಐದುನೂರ ಮೂವತ್ತ್ಮೂರು ಪಾಯಿಂಟ್ ಏಟ್ ಅದನ್ನೇ ಮಾಡಿರಿ ಇಂಟು ಐದು ಮಾಡಿರಿ ಐದು ಐದೆಂಟ್ಲೇ ನಲ್ವತ್ತು ಐದು ಮೂರಲೆ ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ಐದು ಮೂರಲೆ ಹದಿನೈದು ಒಂದು ಹದಿನಾರು ಐದೈದಲೇ ಇಪ್ಪತ್ತೈದು ಒಂದು ಇಪ್ಪತ್ತಾರು ಐದು ಎರಡನೇ ಹತ್ತು ಒಂದು ಹನ್ನೆರಡು ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಎಷ್ಟೈ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಕರೆಕ್ಟನ್ನು ನೋಡಿರಿ ಇಪ್ ಎರಡು ಲಕ್ಷ ನಾಲ್ತ್ೋಳು ಸಾವಿರದ ಎರಡು ನೂರನ್ನು ಆರು ಸಾವಿರದ ಒಂದು ಎಂಬತ್ತು ಕೂಡಿಸಿದ್ರಿ ಎರಡು ಲಕ್ಷ ಐವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತಾಯಿತು ಅದರ ಮೇಲೆ ಟೆನ್ ಪರ್ಸೆಂಟ್ ಅಂದಾಗ ಇಪ್ಪತ್ತೈದು ಸಾವಿರದ ಮುನ್ನೂರ ಮೂವತ್ತೆಂಟು ಒನ್ ಪರ್ಸೆಂಟ್ ಅಂದಾಗ ಎರಡು ಸಾವಿರದ ಐದುನೂರ ಮೂವತ್ತ್ಮೂರು ಪಾಯಿಂಟ್ ಎಂಟು ಇಂಟು ಮಾಡಿದಾಗ ಐದೆಂಟಲೇ ನಲವತ್ತು ಐದು ಮೂರಲೇ ಹದಿನೈದು ನಾಲ್ಕು ಹತ್ತೊಂಬತ್ತು ಐದು ಮೂರಲೇ ಹದಿನೈದು ಒಂದು ಹದಿನಾರು ಐದೈಡ್ಲಿ ಇಪ್ಪತ್ತೈದು ಒಂದು ಇಪ್ಪತ್ತಾರು ಐದೇಡಲೇ ಹತ್ತು ಒಂದು ಹನ್ನೆರಡು ಹೌದಾ ನೆಕ್ಸ್ಟ್ ಏನು ಮಾಡಿರಿ ಅದನ್ನು ಅದನ್ನು ಕೊಡಿಸ್ರಿ ಎರಡು ಲಕ್ಷ ಐವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತು ಪ್ಲಸ್ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಕುಡಿಸ್ರಿ ಜೀರೋ ಒಂಬತ್ತು ಎಂಟು ಹದಿನೇಳು ಏಳು ಮೂರು ಹತ್ತು ಆರು ಆರು ಎರಡು ಲಕ್ಷ ಎಲ್ಲಿ ಬರುತ್ತೆ ಆನ್ಸರ್ ಎರಡು ಲಕ್ಷ ಅರವತ್ತಾರು ಸಾವಿರದ ನಾಲ್ವತ್ತೊಂಬತ್ತು ಎರಡು ಲಕ್ಷ ಅರವತ್ತಾರು ಸಾವಿರದ ನಲ್ವತ್ತೊಂಬತ್ತು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಡ್ರಿ ಹೌದಾ ನಿಯರಲ್ಲೇ ಬರ್ತೇನೆ ನೋಡಿರಿ ನಿಯರಾಗಿ ಎರಡು ಲಕ್ಷ ನಲವತ್ತು ಸಾವಿರ ಮೇಲೆ ಮೂರು ಪರ್ಸೆಂಟ್ ಅಂದರೆ ಏಳು ಸಾವಿರದ ಎರಡುನೂರು ಎರಡು ಲಕ್ಷ ನಲವತ್ತೇಳು ಸಾವಿರದ ಮೇಲೆ ಎರಡುನೂರಂದರೆ ಆರು ಸಾವಿರದ ಒಂದು ನೂರ ಎಂಬತ್ತು ಎರಡು ಲಕ್ಷ ಐವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತರ ಮೇಲೆ ಎಷ್ಟು ಪರ್ಸೆಂಟ್ ಅಂದರೆ ಫೈವ್ ಪರ್ಸೆಂಟ್ ಮಾಡಿ ನೋಡಿರಿ ಫೈವ್ ಪರ್ಸೆಂಟ್ ಮಾಡಿದಾಗ ಎಷ್ಟು ಬರುತ್ತೆ ಕರೆಕ್ಟಾಗಿ ಕೆಲ್ಕೊಂಡು ಮಾಡ್ಕೊಂಡ್ಬಿಡ್ರಿ ಆನ್ಸರ್ ಎಷ್ಟು ಬರುತ್ತೆ ಎರಡು ಲಕ್ಷ ಅರವತ್ತಾರು ಸಾವಿರದ ನಲ್ವತ್ತೊಂಬತ್ತು ಬರುತ್ತೆ ಎಷ್ಟು ಎರಡು ಲಕ್ಷ ಅರವತ್ತಾರು ಸಾವಿರದ ನಲ್ವತ್ತೊಂಬತ್ತು ನೆಕ್ಸ್ಟ್ ನೋಡ್ರಿ ಒಂದು ನಗರದ ಜನಸಂಖ್ಯೆ ಮೊದಲ ವರ್ಷದಲ್ಲಿ ಹತ್ತು ಶೇಕಡಷ್ಟು ಜಾಸ್ತಿ ಆಗುತ್ತದೆ ಮತ್ತು ಮುಂದಿನ ವರ್ಷದಲ್ಲಿ ಹತ್ತರಷ್ಟು ಕ್ಷೀಣಿಸುತ್ತದೆ ಒಂದು ವೇಳೆ ಪ್ರಸ್ತುತ ಜನಸಂಖ್ಯೆ ಇಪ್ಪತ್ತು ಸಾವಿರ ಆದರೆ ಮುಂದಿನ ಎರಡು ವರ್ಷಗಳ ನಂತರ ಇರುವ ಜನಸಂಖ್ಯೆಯು ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಪ್ರೀವಿಯಸ್ ಕ್ವಶನಲ್ಲಿ ಹೌದಾ ಮೊದಲ ವರ್ಷ ತ್ರೀ ಪರ್ಸೆಂಟ್ ಮಾಡಿದ್ರೆ ಏಳು ಸಾವಿರದ ಎರಡು ಆಗಿದೆ ನೆಕ್ಸ್ಟ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದ್ರೆ ಆರು ಸಾವಿರದ ಒನ್ನೂರ ಎಂಬತ್ತಾಗಿದೆ ಎರಡು ಲಕ್ಷ ಐವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತರ ಮೇಲೆ ಎಷ್ಟು ಪರ್ಸೆಂಟ್ ಕೊಡ್ಬೇಕಂತೆ ಫೈ ಪರ್ಸೆಂಟ್ ಅದನ್ನು ಫೈ ಪರ್ಸೆಂಟ್ ಕೊಟ್ಟಾಗ ನೋಡಿರಿ ಫೈವ್ ಪರ್ಸೆಂಟ್ ಕೊಟ್ಟು ನೋಡಿ ಎಷ್ಟಾಗುತ್ತೆ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ ಎರಡು ಲಕ್ಷ ಅರವತ್ತಾರು ಸಾವಿರದ ನಲ್ವತ್ತೊಂಬತ್ತು ಬರುತ್ತೆ ಟೋಟಲ್ ಮಾಡಿದಾಗ ಓಕೆ ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ ಇದನ್ನು ಎರಡು ಲಕ್ಷ ಅರವತ್ತಾರು ಸಾವಿರದ ನಾಲ್ವತ್ತ್ಮೂರು ಎರಡು ಲಕ್ಷ ಐವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತರ ಮೇಲೆ ಫೈವ್ ಪರ್ಸೆಂಟ್ ಮಾಡಿ ನೋಡಿ ಎಷ್ಟು ಬರುತ್ತೆ ಅಂದರೆ ಆನ್ಸರ್ ಎರಡು ಲಕ್ಷ ಅರವತ್ತಾರು ಸಾವಿರದ ನಲವತ್ತೊಂಬತ್ತು ನೆಕ್ಸ್ಟ್ ನೋಡಿರಿ ಒಂದು ನಗರದ ಜನಸಂಖ್ಯೆಯು ಮೊದಲ ವರ್ಷದಲ್ಲಿ ಹತ್ತು ಶೇಕಡಾದಷ್ಟು ಜಾಸ್ತಿ ಆಗುತ್ತದೆ ಮತ್ತು ಮುಂದಿನ ವರ್ಷದಲ್ಲಿ ಹತ್ತರಷ್ಟು ಕ್ಷೀಣಿಸುತ್ತದೆ ಒಂದು ವೇಳೆ ಪ್ರಸ್ತುತ ಜನಸಂಖ್ಯೆ ಇಪ್ಪತ್ತು ಸಾವಿರ ಆದರೆ ಮುಂದಿನ ಎರಡು ವರ್ಷ ನಂತರ ಇರುವ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಎಷ್ಟಿದೆ ಅಂತೆ ಇಪ್ಪತ್ತು ಸಾವಿರ ಇದೆ ಅಂತೆ ಮೊದಲ ವರ್ಷದಲ್ಲಿ ಹತ್ತು ಶೇಕಡಾದಷ್ಟು ಜಾಸ್ತಿ ಆಯಿತು ಹತ್ತು ಪರ್ಸೆಂಟ್ ಏನಾಯ್ತು ಜಾಸ್ತಿ ಅಂದರೆ ಈ ಮಾರ್ಕ್ ಮಾಡಿ ಇನ್ಕ್ರೀಸ್ ಹತ್ತು ಪರ್ಸೆಂಟ್ ಅಂದರೆ ಎಷ್ಟಾಯಿತು ಎರಡು ಸಾವಿರ ಇಪ್ಪತ್ತು ಸಾವಿರ ಪ್ಲಸ್ ಎರಡು ಸಾವಿರ ಇಪ್ಪತ್ತೆರಡು ಸಾವಿರ ನೆಕ್ಸ್ಟ್ ಎರಡನೇ ವರ್ಷ ಹತ್ತು ಪರ್ಸೆಂಟ್ ಕ್ಷೀಣಿಸುತ್ತದೆ ಅಂದ್ರೆ ಏನು ಡಿಕ್ರೀಜ್ ಹತ್ತು ಪರ್ಸೆಂಟ್ ಡಿಕ್ರೀಜ್ ಡಿಕ್ರೀಜ್ ಅಂದಾಗ ಏನು ಮೈನಸ್ ಈ ಇಪ್ಪತ್ತೆರಡು ಸಾವಿರ ಮೇಲೆ ಇಲ್ಲಿ ಇನ್ಕ್ರೀಜ್ ಅಂದಾಗ ಪ್ಲಸ್ ಮಾಡಿ ಡಿಕ್ರೀಜ್ ಅಂದಾಗ ಮೈನಸ್ ಮಾಡಿರಿ ಇಪ್ಪತ್ತೆರಡು ಸಾವಿರ ಮೇಲೆ ಟೆನ್ ಪರ್ಸೆಂಟ್ ಅಂದರೆ ಎಷ್ಟಾಯಿತು ಎರಡು ಸಾವಿರದ ಎರಡುನೂರು ಹತ್ತೊಂಬತ್ತು ಸಾವಿರದ ಎಂಟುನೂರು ಇಪ್ಪತ್ತೆರಡು ಸಾವಿರ ಮೇಲೆ ಎರಡು ಸಾವಿರದ ಎರಡುನೂರು ತೆಗಿರಿ ಹತ್ತೊಂಬತ್ತು ಸಾವಿರದ ಎಂಟುನೂರು ಆಪ್ಷನ್ ಡಿ ನೈನ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಓಕೆ ಇಲ್ಲಿ ನೋಡ್ರಿ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಈ ಕ್ಲಾಸನ್ನು ಹೌದಾ ಕ್ಯಾಲ್ಕುಲೇಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಂತೇಳಿ ಕರೆಕ್ಟಾಗಿ ಏನಾಗಿದೆ ಕ್ಲಿಯರಾಗಿ ನೋಡ್ಕೊಡ್ರಿ ಮೊದಲ ವರ್ಷ ಮೂರು ಪರ್ಸೆಂಟ್ ಕನ್ಫ್ಯೂಜ್ ಆಗಬೇಡ್ರಿ ಸರ್ ಇದು ರಾಂಗ್ ಇದೆ ಸರ್ ರಾಂಗ್ ಇದೆ ಅಂತ ಅನ್ಕೊಬೇಡ್ರಿ ಮೊದಲ ವರ್ಷ ಮೂರು ಪರ್ಸೆಂಟ್ ಎರಡನೇ ವರ್ಷ ಎರಡೂರು ಪರ್ಸೆಂಟ್ ಮೂರನೇ ವರ್ಷ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಎರಡು ಲಕ್ಷ ಅರವತ್ತಾರು ಸಾವಿರದ ನಲವತ್ತೊಂಬತ್ತು ಬರುತ್ತೆ ಆನ್ಸರ್ ಹೌದಾ ಒಂದನೇ ವರ್ಷ ಕರೆಕ್ಟ್ ಇದೆ ಎರಡನೇ ವರ್ಷ ಕರೆಕ್ಟ್ ಇದೆ ಎರಡು ಲಕ್ಷ ಐವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತ ಮೇಲೆ ಫೈವ್ ಪರ್ಸೆಂಟ್ ಮಾಡಿರಿ ಫೈವ್ ಪರ್ಸೆಂಟ್ ಎಷ್ಟು ಬರುತ್ತೆ ನೋಡಿರಿ ಟೋಟಲ್ ಆನ್ಸರ್ ಎರಡು ಲಕ್ಷ ಅರವತ್ತಾರು ಸಾವಿರದ ನಲ್ವತ್ತೊಂಬತ್ತು ಬರುತ್ತೆ ಅದನ್ನು ನೀವು ಮಾಡಿ ನೋಡಿರಿ ನೆಕ್ಸ್ಟ್ ಬೇಕಾದ್ರೆ ಇದು ಮಾಡೋಣ ಹೌದಾ ಎಷ್ಟು ಬರುತ್ತೆ ಎರಡು ಲಕ್ಷ ಅರವತ್ತಾರು ಸಾವಿರದ ಓಕೆ ಇದು ಗೊತ್ತಾಯ್ತಲ್ಲ ಹತ್ತೊಂಬತ್ತು ಸಾವಿರದ ಎಂಟುನೂರು ನೆಕ್ಸ್ಟ್ ವ್ಯಕ್ತಿಯು ಮೂವತ್ತು ಪರ್ಸೆಂಟ್ ವೇತನವನ್ನು ಆಹಾರಕ್ಕೆ ಇದು ಎ ಕ್ವಶನು ಹತ್ತು ಪರ್ಸೆಂಟ್ ಮನೆ ಬಾಡಿಗೆಗೆ ವೆಚ್ಚ ಮಾಡಿದ ಮೇಲೆ ರೂಪಾಯಿ ಹನ್ನೆರಡು ಸಾವಿರ ಉಳಿದಿದೆ ಅವನ ವೇತನ ಎಷ್ಟು ಅಂತ ಹೇಳ್ತಾರೆ ಇವಾಗ ನೋಡ್ರಿ ಅವನ ವೇತನ ಅಂದಾಗ ಫಸ್ಟ್ ಮೂವತ್ತು ಪರ್ಸೆಂಟ್ ಏನು ಮಾಡ್ತಾನಂತೆ ಮೂವತ್ತು ಪರ್ಸೆಂಟ್ ಆಹಾರಕ್ಕೆ ನೆಕ್ಸ್ಟ್ ಮನೆ ಬಾಡಿಗೆಗೆ ಮನೆ ಬಾಡಿಗೆಗೆ ಹತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಪ್ಲಸ್ ಹತ್ತು ಪರ್ಸೆಂಟ್ ಬಾಳಿ ಎಷ್ಟಾಯಿತು ನಲ್ವತ್ತು ಪರ್ಸೆಂಟ್ ಮನೆ ಬಾಡಿ ವೆಚ್ಚ ಮಾಡಿದ ಮೇಲೆ ರೂಪಾಯಿ ಎರಡು ಹನ್ನೆರಡು ನೂರು ಉಳಿದಿದೆ ಅವನ ವೇತನ ಎಷ್ಟು ಟೋಟಲ್ ಮೂವತ್ತು ಪರ್ಸೆಂಟ್ ಆಹಾರಕ್ಕೆ ಮನೆ ಬಾಡಿಗೆಗೆ ಹತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಖರ್ಚು ಮಾಡಿದ್ದಾನೆ ಹಾಗಾದರೆ ಅವನ ವೇತನ ಎಷ್ಟು ಅಂತ ಕೇಳಿದಾನೆ ಟೋಟಲ್ ನೋಡ್ರಿ ಅವನ ಉಳಿದಿದ್ದು ಉಳಿದಿದ್ದ ಕೇಳಿದರೆ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ನಲ್ವತ್ತು ಪರ್ಸೆಂಟ್ ಮೈನಸ್ ಮಾಡಿರಿ ಎಷ್ಟು ಉಳಿತು ಅರುವತ್ತು ಪರ್ಸೆಂಟ್ ಅರುವತ್ತು ಪರ್ಸೆಂಟ್ಗೆ ಎಷ್ಟಂತೆ ಹನ್ನೆರಡು ಸಾವಿರ ಉಳಿದಿದ್ದು ಹನ್ನೆರಡು ಸಾವಿರ ಆದರೆ ಅವನ ವೇತನ ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವನ ವೇತನ ಯಾವಾಗಲೂ ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅರುವತ್ತೊಂದಲೇ ಅರುವತ್ತೆರಡು ನೂರ ಇಪ್ಪತ್ತು ಜೀರೋ ಜೀರೋ ಅಲ್ಲೂ ಇಂಟು ಎರಡುನೂರು ಮಾಡಿದಿರಾ ಇಲ್ಲೂ ಇಂಟು ಎರಡುನೂರು ಮಾಡಿರಿ ಎರಡುನೂರು ಒಂದಲೇ ಎರಡು ನೂರು ನೆಕ್ಸ್ಟ್ ಜೀರೋ ಜೀರೋ ಎಷ್ಟು ಬಂತು ಇಪ್ಪತ್ತು ಸಾವಿರ ಆಪ್ಷನ್ ಎ ಇಪ್ಪತ್ತು ಸಾವಿರ ಹೌದಾ ಟೋಟಲ್ ಆಹಾರಕ್ಕೆ ಮೂವತ್ತು ಪರ್ಸೆಂಟ್ ಮನೆ ಬಾಡಿಗೆ ಹತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಆಯಿತು ಉಳಿದಿದ್ದು ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ನಲ್ವತ್ತು ಪರ್ಸೆಂಟ್ ತೆಗೀರಿ ಅರವತ್ತು ಪರ್ಸೆಂಟ್ ಅರುವತ್ತು ಪರ್ಸೆಂಟ್ಗೆ ಹನ್ನೆರಡು ಸಾವಿರ ಆದರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳಿದರೆ ಅರವತ್ತೆರಡಲೇ ನೂರ ಇಪ್ಪತ್ತು ಜೀರೋ ಜೀರೋ ನೆಕ್ಸ್ಟ್ ಇಲ್ಲೂ ಇಂಟು ನೂರು ಮಾಡಿರಿ ಎರಡು ನೂರು ಒಂದಲೆ ಎರಡು ನೂರು ಜೀರೋ ಜೀರೋ ನೆಕ್ಸ್ಟ್ ನೋಡಿರಿ ವ್ಯಕ್ತಿಯು ಇಪ್ಪತ್ತು ಪರ್ಸೆಂಟ್ ವೇತನವನ್ನು ಆಹಾರಕ್ಕೆ ಸೇಮ್ ಕ್ವಶನ್ ಇದೆ ಹತ್ತು ಪರ್ಸೆಂಟನ್ನು ಮನೆ ಬಾಡಿಗೆಗೆ ವೆಚ್ಚ ಮಾಡಿದ ಮೇಲೆ ಎಷ್ಟು ಉಳಿದಿದೆ ಹದಿನಾಲ್ಕು ಸಾವಿರ ಉಳಿದಿದೆ ಅವನ ವೇತನ ಎಷ್ಟು ಅಂತ ಕೇಳ್ದಾನೆ ಇಲ್ಲೂ ಸೇವ್ ಮಾಡಿ ಹತ್ತು ಪರ್ಸೆಂಟ್ ಆಹಾರಕ್ಕೆ ಹತ್ತು ಪರ್ಸೆಂಟ್ ಮನೆ ಬಾಡಿಗೆಗೆ ಇಪ್ಪತ್ತು ಪರ್ಸೆಂಟ್ ಆಹಾರಕ್ಕೆ ಟೋಟಲ್ ಎಷ್ಟಾಯಿತು ಮೂವತ್ತು ಪರ್ಸೆಂಟ್ ಎಷ್ಟು ಉಳಿದಿದೆ ಅಂತ ನೋಡುವಾಗ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಮೈನಸ್ ಮೂವತ್ತು ಪರ್ಸೆಂಟ್ ತೆಗಿಡ್ರಿ ಎಷ್ಟಾಯಿತು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ಗೆ ಎಷ್ಟು ಕೊಟ್ಟಿದ್ದಾರೆ ಹದಿನಾಲ್ಕು ಸಾವಿರ ಹಾಗಾದರೆ ಅವನ ವೇತನವನ್ನು ನೋಡುವಾಗ ಹಂಡ್ರೆಡ್ ಪರ್ಸೆಂಟ್ ಮಾಡಿರಿ ಎಪ್ಪತ್ತೊಂದಲೇ ಎಪ್ಪತ್ತೆರಡಲೇ ನೂರ ನಲ್ವತ್ತು ಏನು ನೋಡುತ್ತೀ ಜೀರೋ ಜೀರೋ ನೆಕ್ಸ್ಟ್ ಇಲ್ಲೂ ಇಂಟು ಎರಡುನೂರು ಮಾಡಿರಿ ಎರಡು ಎರಡುನೂರು ಒಂದಲೇ ನೂರು ಜೀರೋ ಜೀರೋ ಎಷ್ಟು ಮಂತ ಇದು ಇಪ್ಪತ್ತು ಸಾವಿರ ಆಪ್ಷನ್ ಎ ಇಪ್ಪತ್ತು ಸಾವಿರ ಹೌದಾ ಅವ್ರು ಏನು ಕೊಟ್ಟಿದ್ದಾರಲ್ಲ ಅವ್ನ ಎರಡು ಕೊಡಿಸ್ರಿ ಉಳಿದಿದ್ದಂದೇನು ಹಂಡ್ರೆಡ್ ಪರ್ಸೆಂಟಲ್ಲಿ ಮೂವತ್ತು ಪರ್ಸೆಂಟ್ ತೆಗೆದಾಗ ಎಪ್ಪತ್ತು ಪರ್ಸೆಂಟ್ ಉಳಿದಿದ್ದು ಎಷ್ಟು ಕೊಟ್ಟಿದ್ದಾರೆ ಹದಿನಾಲ್ಕು ಸಾವಿರ ಎಪ್ಪತ್ತು ಪರ್ಸೆಂಟ್ಗೆ ಹದಿನಾಲ್ಕು ಸಾವಿರ ಆದರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಅಂತ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ಗೆ ಎಷ್ಟು ಇಪ್ಪತ್ತು ಸಾವಿರ ನೆಕ್ಸ್ಟ್ ನೋಡಿರಿ ಮಹಿಳೆಯೊಬ್ಬಳು ಷೇರುಗಳಲ್ಲಿ ರೂಪಾಯಿ ಮೂರು ಸಾವಿರದ ಏಳ್ನೂರ ಐವತ್ತನ್ನು ತೊಡಗಿಸುತ್ತಾಳೆ ಅದು ಅವಳ ಮಾಸಿಕ ಆದಾಯದ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಾಗಿದೆ ಹೌದಾ ಹಾಗಾದರೆ ಅವಳ ಮಾಸಿಕ ಆದಾಯ ಎಷ್ಟು ಅಂತ ಕೇಳಿದ್ದಾರೆ ಏನು ಮಾಡಿದರೆ ಮಹಿಳೆಯರು ಷೇರುಗಳಲ್ಲಿ ಮೂರು ಸಾವಿರದ ಏಳ್ನೂರ ಐವತ್ತನ್ನು ತೊಡಗಿಸಿದ್ದಾಳೆ ಇನ್ವೆಸ್ಟ್ ಮಾಡಿದ್ದಾಳೆ ಮಾಸಿಕ ಆದಾಯ ಶೇಕಡ ಇಪ್ಪತ್ತೈದರಷ್ಟು ಜಾಸ್ತಿ ಆಯಿತು ಯಾವಾಗ ಜಾಸ್ತಿ ಆಯಿತು ಇಪ್ಪತ್ತೈದು ಪರ್ಸೆಂಟ್ ಯಾವಾಗ ಜಾಸ್ತಿ ಆಗಿತ್ತು ಮೂರು ಸಾವಿರದ ಏಳ್ನೂರ ಐವತ್ತು ತೊಡಗಿಸಿದಾಗ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಯಿತು ಅವಳ ಮಾಸಿಕ ಆದಾಯ ಮಾಸಿಕ ಆದಾಯ ಎಷ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೌದಾ ಇಲ್ಲಿ ನೋಡ್ರಿ ಇಪ್ಪತ್ತೈದು ಎಷ್ಟಲೆ ನೂರು ಇಪ್ಪತ್ತೈದು ನಾಲ್ಕಲೇ ನೂರು ಹೌದಾ ಇಲ್ಲೂ ಇಂಟು ನಾಲ್ಕು ಮಾಡಿರಿ ಇಪ್ಪತ್ತೈದು ನಾಲ್ಕಲೇ ನೂರು ಮಾಡಿದ್ರೆ ಇಲ್ಲೂ ಇಂಟು ನಾಲ್ಕು ಮಾಡಿರಿ ನಾಲ್ಕು ಇಂಟು ಜೀರೋ ಜೀರೋ ನಾಲ್ಕೈದಲೇ ಇಪ್ಪತ್ತು ನಾಲ್ಕು ಏಳು ಇಪ್ಪತ್ತೆಂಟು ಎರಡು ಮೂವತ್ತು ನಾಲ್ಕು ಮೂರಲೆ ಹನ್ನೆರಡು ಮೂರು ಹದಿನೈದು ಎಷ್ಟು ಬಂತು ರೀ ಹದಿನೈದು ಸಾವಿರ ಆಪ್ಷನ್ ಡಿ ಹದಿನೈದು ಸಾವಿರ ಓಕೆ ಇಪ್ಪತ್ತೈದು ಪರ್ಸೆಂಟ್ಗೆ ನೂರಾದರೆ ಮೂರು ಸಾವಿರದ ಏಳ್ನೂರ ಐವತ್ತು ನೋಡಿರಿ ಇಪ್ಪತ್ತೈದು ಎಷ್ಟಲೇ ನೂರು ಇಪ್ಪತ್ತೈದು ನಾಲ್ಕಲೇ ನೂರು ನೆಕ್ಸ್ಟ್ ಇಲ್ಲೂ ಇಂಟು ನಾಲ್ಕು ಮಾಡಿರಿ ನಾಲ್ಕು ಮಾಡಿದರೆ ಹದಿನೈದು ಸಾವಿರ ನೆಕ್ಸ್ಟ್ ಬನ್ನಿ ಇವಾಗ ನೋಡಿರಿ ಸರಕಿನ ದರ ಇದು ಎಫ್ ಎಪ್ಪೇ ಎರಡ್ ಸಾವಿರದ ಹತ್ತೊಂಬತ್ತರ ಕ್ವಶನು ಎಪ್ಪೇ ಟೂ ತೌಸಂಡ್ ನೈನ್ಟೀನ್ದು ಹೌದಾ ಸರಕಿನ ದರ ಪ್ರಾರಂಭದಲ್ಲಿ ರೂಪಾಯಿ ಎಷ್ಟಾಯ್ತಂತೆ ಒಂದು ಸಾವಿರದ ಎರಡ್ನೂರ ಐವತ್ತು ಇದ್ದು ಮುಂದಿನ ತಿಂಗಳು ಏನಾಯ್ತಂತೆ ಇಪ್ಪತ್ತು ಪರ್ಸೆಂಟ್ ಏರಿಕೆ ಆಯಿತು ಅದರ ಮುಂದಿನ ತಿಂಗಳ ಏನಾಯ್ತಂತೆ ಹತ್ತು ಪರ್ಸೆಂಟ್ ಇಳಿಕೆ ಆಯಿತು ಎರಡು ತಿಂಗಳ ನಂತರ ಅನಂತರದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಏನು ಕೊಟ್ಟಿದ್ದಾರೆ ಒಂದು ಸಾವಿರದ ಎರಡು ನೂರ ಐವತ್ತು ಮೊದಲ ವರ್ಷ ಏನಾಗಿದೆ ಅಂತೆ ಮುಂದಿನ ತಿಂಗಳು ಏನಾಗಿದೆ ಅಂತೆ ಇಪ್ಪತ್ತು ಪರ್ಸೆಂಟ್ ಏರಿಕೆ ಆಯಿತು ಇಪ್ಪತ್ತು ಪರ್ಸೆಂಟ್ ಏರಿಕೆ ಮಾಡಿರಿ ಇನ್ಕ್ರೀಜ್ ಒಂದು ಸಾವಿರದ ಎರಡುನೂರ ಐವತ್ತು ಟೆನ್ ಪರ್ಸೆಂಟ್ ಅಂದರೆ ನೂರ ಇಪ್ಪತ್ತೈದು ಇಪ್ಪತ್ತು ಪರ್ಸೆಂಟ್ ಅಂದರೆ ಎರಡು ನೂರ ಐವತ್ತು ಒಂದು ಸಾವಿರದ ಎರಡುನೂರ ಐವತ್ತು ಪ್ಲಸ್ ಎರಡುನೂರ ಐವತ್ತು ಕೊಡಿಸ್ರಿ ಒಂದು ಸಾವಿರದ ಐದುನೂರು ನೆಕ್ಸ್ಟ್ ಏನಾಗಿದೆ ಅಂತೆ ಅದರ ಮುಂದಿನ ತಿಂಗಳು ಹತ್ತು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅಂತೆ ಅವಾಗೇನು ಮಾಡಿ ಮೈನಸ್ ಮಾಡಿರಿ ಇಳಿಕೆ ಅಂದರೆ ಹತ್ತು ಪರ್ಸೆಂಟ್ ಮೈನಸ್ ಮಾಡಿರಿ ಒಂದು ಸಾವಿರದ ಐದುನೂರು ಮೇಲೆ ಹತ್ತು ಪರ್ಸೆಂಟ್ ಮಾಡಿ ಒಂದು ನೂರ ಐವತ್ತಾಯಿತು ಏನು ಹೇಳಿದ್ದಾರೆ ಇಳಿಕೆ ಅಂದಾಗ ಮೈನಸ್ ಮಾಡಿ ಒಂದು ಸಾವಿರದ ಐದುನೂರು ಮೇಲೆ ನೂರ ಐವತ್ತು ಮೈನಸ್ ಮಾಡಿದಾಗ ಎಷ್ಟು ಬಂತು ಒಂದು ಸಾವಿರದ ಮುನ್ನೂರ ಐವತ್ತು ಆಪ್ಷನ್ ಯಾವುದು ಆಪ್ಷನ್ ಡಿ ಒಂದು ಸಾವಿರದ ಮುನ್ನೂರ ಐವತ್ತು ಇದನ್ನು ನಿಮಗೆ ಎಫ್ ಡಿ ಎ ಎಪ್ಪೇ ಕೇಳಿದಂಥ ಕ್ವಶನ್ ಏರಿಕೆ ಅಂದಾಗ ಒಂದು ಸಾವಿರದ ಎರಡುನೂರ ಮೇಲೆ ಇಪ್ಪತ್ತು ಪರ್ಸೆಂಟ್ ಮಾಡಿ ಒಂದು ಸಾವಿರದ ಐ ಐದುನೂರಾಯಿತು ಇಳಿಕೆ ಅಂದಾಗ ಟೆನ್ ಪರ್ಸೆಂಟ್ ಮೇಲೆ ಒಂದು ಸಾವಿರದ ಐದುನೂರು ಮೈನಸ್ ನೂರ ಐವತ್ತು ಮಾಡಿ ಒಂದು ಸಾವಿರದ ಮುನ್ನೂರ ಐವತ್ತು ನೆಕ್ಸ್ಟ್ ನೋಡಿರಿ ವ್ಯಕ್ತಿಯೊಬ್ಬನ ವೇತನವನ್ನು ಐವತ್ತು ಪರ್ಸೆಂಟ್ ಏನಾಯಿತು ತಗ್ಗಿಸಲಾಗಿದ್ದು ಮತ್ತು ಪುನಃ ತಗ್ಗಿಸಿದ ವೇತನವನ್ನು ಐವತ್ತು ಪರ್ಸೆಂಟ್ ಹೆಚ್ಚಿಸಲಾಯಿತು ಅವನ ನಷ್ಟ ಎಷ್ಟು ಅಂತ ಕೇಳಿದ್ದಾರೆ ಮನೆ ನಾನು ನಿಮಗೆ ಹೇಳಿದ್ದೆ ಇದನ್ನು ಮಾಡಬೇಕಾದಾಗ ಇಲ್ಲಿ ನೋಡ್ರಿ ವ್ಯಕ್ತಿಯೊಬ್ಬರ ವೇತನ ನಮಗೆ ಗೊತ್ತಿಲ್ಲ ಏನು ಮಾಡ್ತಾಯಿದ್ರು ಹಂಡ್ರೆಡ್ ಅಂತಿದ್ರು ಹಂಡ್ರೆಡ್ ಅಂದ ಹಂಡ್ರೆಡ್ ಅಂತ ನಾನು ತೊಗೋತಿದ್ದು ಏನೇಂದರೆ ಐವತ್ತು ಪರ್ಸೆಂಟ್ ತಗ್ಗಿಸಲಾಗಿದೆ ಐವತ್ತು ಪರ್ಸೆಂಟ್ ತಗ್ಗಿಸಲಾಗಿದೆ ಅಂದರೆ ನೂರಕ್ಕೆ ಐವತ್ತು ಪರ್ಸೆಂಟ್ ಅಂದರೆ ಐವತ್ತು ನೂರು ಮೈನಸ್ ಐವತ್ತು ಅಂದರೆ ಐವತ್ತು ನೆಕ್ಸ್ಟ್ ಏನಂತಾರೆ ಪುನಃ ತಗ್ಗಿಸಿದ ವೇತನವನ್ನು ಐವತ್ತು ಪರ್ಸೆಂಟ್ ಹೆಚ್ಚಿಸಲಾಯಿತು ಐವತ್ತು ಪರ್ಸೆಂಟ್ ಹೆಚ್ಚಿಸಲಾಯಿತು ಅಂದರೆ ಇನ್ಕ್ರೀಜ್ ಐವತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತೈದು ಎಷ್ಟಾಯಿತು ಇಪ್ಪತ್ತೈದು ಐವತ್ತು ಪ್ಲಸ್ ಇಪ್ಪತ್ತೈದು ಮಾಡಿರಿ ಎಪ್ಪತ್ತೈದು ಪರ್ಸೆಂಟ್ ಮೊದಲು ಎಷ್ಟಿತ್ತು ನೂರಿತ್ತು ನಂತರ ಎಷ್ಟಾಯಿತು ಎಪ್ಪತ್ತೈದು ಆಯಿತು ನೂರು ಮೈನಸ್ ಇಪ್ಪತ್ತೈದು ಮಾಡಿರಿ ಎಪ್ಪತ್ತೈದು ಮಾಡಿರಿ ಎಷ್ಟಾಯಿತು ಇಪ್ಪತ್ತೈದು ಪರ್ಸೆಂಟ್ ಆನ್ಸರ್ ಎಷ್ಟು ಬಂತು ಇಪ್ಪತ್ತೈದು ಪರ್ಸೆಂಟ್ ಈ ಥರ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೀವೇನು ಮಾಡಿ ಇಲ್ಲೇ ನೋಡ್ರಿ ನಾ ಮೊನ್ನೆ ನಿಮಗೆ ಹೇಳಿದೆ ಸ್ಟಾರ್ಟಿಂಗ್ನಲ್ಲಿ ಪರ್ಸಂಟೇಜ್ ಅಂದರೆ ಏನು ಪರ್ಸಂಟೇಜ್ ಅಂದರೆ ಏನು ಹಂಡ್ರೆಡ್ ಅಂದರೆ ಏನು ಡಬಲ್ ಜೀರೋ ಇಲ್ಲೇನಿದೆ ಪರ್ಸಂಟೇಜ್ ಇದೆ ಆವಾಗೇನು ಡಬಲ್ ಜೀರೋ ಎರಡು ಜೀರೋ ಕ್ಯಾನ್ಸಲ್ ಮಾಡಿರಿ ಇಲ್ಲೂ ಒಂದು ಜೀರೋ ಕ್ಯಾನ್ಸಲ್ ಮಾಡಿರಿ ಇಲ್ಲೂ ಒಂದು ಜೀರೋ ಕ್ಯಾನ್ಸಲ್ ಮಾಡಿ ಏನು ಹಿಡೀತು ಐದು ಐದಲೇ ಇಪ್ಪತ್ತೈದು ಪರ್ಸೆಂಟ್ ಹೌದಾ ಪರ್ಸೆಂಟೇಜ್ ಅಂದರೆ ಏನು ನೂರು ಇಲ್ಲಿ ಜೀರೋ ಕ್ಯಾನ್ಸಲ್ ಮಾಡಿರಿ ಇಲ್ಲಿ ಜೀರೋ ಕ್ಯಾನ್ಸಲ್ ಮಾಡಿರಿ ಐದೈದಲೇ ಇಪ್ಪತ್ತೈದು ಪರ್ಸೆಂಟ್ ನೆಕ್ಸ್ಟ್ ನೋಡಿರಿ ಇವಾಗ ಇನ್ನೊಂದು ಅದ ಸೇಮ್ ಇದೆ ಅದು ಮಾಡಿರಿ ಇಲ್ಲಿ ನೋಡ್ರಿ ಒಬ್ಬ ಉದ್ಯೋಗಿಯ ಸಂಬಳವನ್ನು ಮೊದಲು ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಮಾಡಲಾಯಿತು ನಂತರ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಲಾಯಿತು ಹಾಗಾದರೆ ಆತನ ವೇತನದಲ್ಲಿ ಬದಲಾವಣೆ ಪರ್ಸೆಂಟೇಜ್ ಅಲ್ದೇನು ನೂರು ಜೀರೋ ಜೀರೋ ಕ್ಯಾನ್ಸಲ್ ಮಾಡ್ರಿ ಎರಡು ನಾಲ್ಕು ಪರ್ಸೆಂಟ್ ಹೌದಾ ಜೀರೋ ಜೀರೋ ಕ್ಯಾನ್ಸಲ್ ಎರಡು ಎರಡೇ ನಾಲ್ಕು ಪರ್ಸೆಂಟ್ ನೆಕ್ಸ್ಟ್ ಇದೇ ಸೇಮ್ ಕ್ವಶನ್ ಇದೆ ನೋಡ್ರಿ ಇದು ಕೆ ಎಸ್ ಟೂ ತೌಸಂಡ್ ಟ್ವೆಲ್ ವಿಕ್ರಮ್ ಎಂಬುವರ ವೇತನವು ಅಜಯ್ ವೇತನಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗಿದೆ ಮತ್ತು ಅಜಯ್ ವೇತನವು ದತ್ತ ಎಂಬುವರ ವೇತನಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಇದೆ ದತ್ತನ ವೇತನಕ್ಕೆ ಹೋಲಿಸಿದರೆ ವಿಕ್ರಮ್ ವೇತನ ಎಷ್ಟು ಪರ್ಸೆಂಟೇಜ್ ಅಂದರೆ ಏನು ನೂರು ಜೀರೋ ಜೀರೋ ಕ್ಯಾನ್ಸಲ್ ಮಾಡಿರಿ ಎರಡು ಎರಡಲೆ ನಾಲ್ಕು ಪರ್ಸೆಂಟ್ ನೂರಿದ್ದು ಎಷ್ಟಾಗಿತ್ತು ತೊಂಬತ್ತಾರಾಗುತ್ತೆ ಕಡಿಮೆ ಇದ್ದಾಗ ಏನಾಗುತ್ತೆ ಮೈನಸ್ ಅಂದರೆ ಏನು ನಾಲ್ಕು ಪರ್ಸೆಂಟ್ ಕಡಿಮೆ ಎಷ್ಟು ನಾಲ್ಕು ಪರ್ಸೆಂಟ್ ಕಡಿಮೆ ಹೌದಾ ಎರಡೆರಡೇ ನಾಲ್ಕು ನಾಲ್ಕು ಪರ್ಸೆಂಟ್ ಕಡಿಮೆ ಓಕೆ ನನ್ನ ಟೆಲಿಗ್ರಾಮ್ ಲಿಂಕ್ ನೋಡ್ರಿ ನಿಮಗೆ ಇಲ್ಲಿ ಪಿ ಡಿ ಎಫ್ ಕಳಿಸ್ತೀನಿ ಪಿ ಡಿ ಎಫ್ ಅನ್ನು ನನ್ನ ಟೆಲಿಗ್ರಾಮ್ ಲಿಂಕ್ ಕಳಿಸಿರ್ತೀನಿ ಅಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ಆದಂಥ ಪಿ ಡಿ ಎಫ್ ಅನ್ನು ಕಳಿಸ್ತೀನಿ ನೋಡ್ರಿ ಏನು ಮ್ಯಾಥ್ಸ್ ಬಾಯ್ ಮ್ಯಾಥ್ಸ್ ಬಾಯ್ ಮ್ಯಾಚ್ ಬಾಯ್ ಸಂತೋಷ್ ಸರ್ ಅಂತಿದೆ ಟೆಲಿಗ್ರಾಮ್ ಲಿಂಕು ಆ ಟೆಲಿಗ್ರಾಮ್ ಲಿಂಕಿಗೆ ಪಿ ಡಿ ಎಫ್ ಶೇರ್ ಮಾಡ್ತೀನಿ ಆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿಕೊಡ್ರಿ ಓಕೆ ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ಪ್ರಶ್ನೆ ನೋಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್